अयो गाड़ी रिपेरी ना हेल्प ಮಾಡಬೇಕಾ ಇಸ್ತೆ ಬಂದ್ರು ಹಿಡ್ಕೊಳ್ಳ್ರ ಅವರೇ ಜನ ಕಷ್ಟದಲ್ಲಿ ಇರೋನ್ ಕಂಡ್ರೆ ಪ್ರಾಣ ಬೇಕಾದರೂ ಕೊಡ್ತಾರೆ ಆದರೆ ಕತ್ತಲಲ್ಲಿ ಕಂತ್ರಿ ಕೆಲಸ ಮಾಡೋ ನಿಮ್ಮಂತವರನ್ನ ಕಂಡ್ರೆ ಕಾಲ್ ಮುರಿದು ಕೈ ಕೊಡ್ತಾರೆ ಕುಮಾರ್ ಇವತ್ತು ನೀವೇನಾದ್ರೂ ಬರದೇ ಇದ್ದಿದ್ರೆ ಇವರೆಲ್ಲ ಲೋಫರ್ಗಳು ನಿಮ್ಗೇನು ಆಗಿಲ್ವಾ ನನಗಿರ್ಲಿ ಗೀತ ಇಷ್ಟೊತ್ತಲ್ಲಿ ನೀನು ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆ ಹೊರಟಿದ್ದೆ ಇದ್ದಕ್ಕಿದ್ದ ಹಾಗೆ ಕಾರ್ ಕೈ ಕೊಟ್ಟು ಅಷ್ಟರಲ್ಲಿ ರಾತ್ರಿ ಹೊತ್ತು ಹುಡುಗರು ಒಂಟಿಯಾಗಿ ಓಡಾಡೋದು ತುಂಬಾ ಡೇಂಜರ್ ಅದಿರ್ಲಿ ಕಾಲೇಜ್ ಬಿಟ್ ಮೇಲೆ ನೀನು ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ ಕುಮಾರ್ ಕೊನೆಗೂ ನಿನ್ನ ಆದರ್ಶ ಈಡೇರಿಸೋದಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಬಿಟ್ಟೆ ಎಸ್ ಬಾ ನಿನ್ನ ಕಾರ್ ಹತ್ರ ಡ್ರಾಪ್ ಮಾಡ್ತೀನಿ ಓಕೆ ಬರ್ಲಾ ಬಾಯ್ ಬಾ ಬಾಯ್ ಕುಮಾರ್ ನಿನ್ನ ಆದೇಶ ಕೈ ಬಿಡಬೇಡ
ಇಲ್ನೋಡು ದೊಡ್ಡಗ ಸಿಕ್ತು ಅಲ್ಲೇನೋ ಕಾಣಿಸ್ತಾ ಇದೆ ನೋಡು ನಮ್ಮೂರ್ ಕೆರೆಯಲ್ಲಿ ಯಾವ್ದೋ ಹೆಣ ತೇಲಾಡ್ತಾ ಇದೆ ಯಾರ್ದೊಂದು ಗೊತ್ತಿಲ್ಲ ಸರ್ ಬೇಗ ಬನ್ನಿ ಸರ್ ಹೆಣನ ಹ್ಞೂ ಸರ್ ನಡಿ ತೋರಿಸು ಎಸ್ ಪಿ ಆರ್ ಫೋನ್ ಬರ್ಬೋದು ನೋಡ್ಕೊಳ್ಳಿ ಏಯ್ ಬಾರ ಎಲ್ಲ ಅಲ್ಲಿ ಸ್ವಾಮಿ ನಡಿ ತೋರಿಸು ನಮ್ ಕೆರೆ ಎಲ್ಲಂತೆ ಹೌದು ಕೆರಲ್ಲಂತ ನಿನ್ನೆ ಸಿಕ್ಕಿದ್ದ ಕಾನ್ಸ್ಟೇಬಲ್ ಆ ಬಾಡಿ ತೆಗೆದು ಆಚೆ ಮಾಡಿದ್ರು ಎಲ್ಲಿ ಯಾರಂತೆ ಆ ಬಟ್ಟೆ ಮೇಲೆ ಹಾಕಿ ಇವರಲ್ಲಿ ಯಾರು ದೊಡ್ಡವರಿಲ್ಲನಪ್ಪ ನಮಸ್ಕಾರ ಸ್ವಾಮಿ ನಮಸ್ಕಾರ ನನ್ನ ಹೆಸರು ಉಗ್ರಪ್ಪ ಅಂತ ಈ ಊರ್ ಮಂಡಲ್ ಪಂಚಾಯತಿ ಮೆಂಬರ್ ಹೌದಾ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಪರಮೇಶ್ವರಪ್ಪ ಅಂತ ಮತ್ತೆ ಈ ವ್ಯಕ್ತಿ ಯಾರಿರ್ಬೋದು ಅಂತ ನಿಮ್ಗೆ ಯಾರ್ಯಾರು ಗೊತ್ತಾ ಗೊತ್ತು ಸ್ವಾಮಿ ಜಗನ್ನಾಥ್ ಅಂತ ನಮ್ಮ ಉಗ್ರಪ್ಪನವರ ಸ್ನೇಹಿತ ಹೌದು ಸರ್ ನಾವಿಬ್ರು ಸ್ನೇಹಿತರೆ ಸರ್ ಮೊನ್ನೆ ನಾನು ಸಿಟಿಗೆ ಹೋಗೋಕೆ ಮುಂಚೆ ನಗರಕ್ಕೆ ತಾನೇ ಇದ್ದ ಆದ್ರೆ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್ ಇಲ್ಲಿ ಇವನ್ ತಾಯಿ ತಂದೆ ಸಂಬಂಧಿಕರು ಯಾರು ಇಲ್ವಾ ಸರ್ ಸರ್ ಅದು ಇವನು ಈ ಊರ್ನವ್ನೇ ಅಲ್ಲ ಸರ್ ಉಗ್ರಪ್ಪನೇ ಸಿಟಿಯಿಂದ ಇವನ್ ಕರ್ಕೊಂಡ್ ಬಂದಿದ್ದು ಮಿಸ್ಟರ್ ಉಗ್ರಪ್ಪ ಸರ್ ಈ ಜಗನ್ನಾಥ್ ನಿಮ್ಗೆ ಹೇಗೆ ಗೊತ್ತು ಸರ್ ಈ ಊರಿನ ಕೆಲಸಕ್ಕೆ ನಾನು ಆವಾಗ ಅವಾಗ ಸಿಟಿಗೆ ಹೋಗ್ತಾ ಇರ್ಬೇಕಷ್ಟೇ ಇವನಿಗೂ ನನಗೂ ಪರಿಚಯ ಆಯ್ತು ನನ್ನವರು ಅಂತ ನನಗೆ ಯಾರೂ ಇಲ್ಲ ನಾನು ನಿನ್ನ ಹತ್ರನೇ ಬಂದಿದ್ದು ಬಿಡ್ತೀನಿ ಅಂತ ಆಯ್ತು ಅಂತ ಈ ಊರಲ್ಲಿ ತೋಟ ಫಾರ್ಮ್ ಮಾಡಿಕೊಂಡು ಚೆನ್ನಾಗೇ ಇದ್ದ ಈ ಕೊಲೆ ಯಾರು ಮಾಡಿರ್ಬೋದು ಅಂತ ನಿಮ್ಗೇನಾದ್ರು ಅನುಮಾನ ಇದೆಯಾ ನಾನು ಹೇಗೆ ಸರ್ ಹೇಳಿ ಯಾರಂತ ಹೇಳಿ ಅವನು ಚೆನ್ನಾಗಿರೋದನ್ನ ಈ ಊರಲ್ಲಿ ಕೆಲವು ಜನರಿಗೆ ಸಹಿಸೋಕಾಗ್ತಾ ಇರಲಿಲ್ಲ ಹೌದಾ ಸರ್ ನಂದೊಂದು ಮಾತು ಈ ಜಗನ್ನಾಥನಿಗೆ ನನ್ನವ್ರು ಅಂತ ಹೇಳ್ಕೊಳಕ್ ನನ್ನ ಬಿಟ್ರೆ ಬೇರೆ ಯಾರಿಲ್ಲ ಹೇಗಾದ್ರೂ ಮಾಡಿ ಇವನ ಅಂತಕ್ರಿಯೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಸರ್ ಹಾಗಾದ್ರೂ ಮಾಡಿ ಇವನ್ ಋಣ ತೀರಿಸ್ತೀನಿ ಸರ್ ಸರಿ ನೀವು ಸ್ಟೇಷನ್ ಬಂದ್ ನೋಡಿ ಹೆಣನ ಪೋಸ್ಟ್ ಮಾರ್ಟಮ್ ಕಳ್ಸು ಇನ್ನೊಂದ್ ತಲದಿಮ್ ಕೊಡೋಣ ಅಲ್ಲ ಜಗನ್ನಾಥನ್ ಹೆಣನ ಕೆರೆಯಲ್ಲಿ ನೋಡಿ ಎಲ್ಲಿ ದೆವ್ವಾಗಿ ಹಿಡಿತನು ಅಂತ ಜನ ಗರ್ಬಾರ್ದಂಗವ್ರೆ ಸುಮ್ನೆ ವಾಟ ಬಡ ಅಂತ ಯಾಕೆ ಓಡ್ಕತಿಯಾ ಮಾಡ್ದವನ್ ಮಣ್ಮುಗ್ತಾನೆ ಇವನು ಮನುಷ್ಯನಂಗ್ ಇರ್ತಾನೆ ಉಚ್ಚನಂಗ್ ಆಡ್ತಾನೆ ಉಚ್ಚನಂಗ್ ಆಡ್ತಾನೆ ದೊಡ್ಡ ಮನುಷ್ಯಂಗ್ ಮಾತಾಡ್ತಾನೆ ಅದ್ ಬಿಡು ನನಗೂ ಒಂದ್ ಅನುಮಾನ ಹೆಣನ್ ಕೆರೆಯಲ್ಲಿ ಯಾರ ಹಾಕಿದ್ದು ನಿಮ್ಮಪ್ಪ ತಂದು ಹಾಕಿದ್ದು ಮುಚ್ಕೊಂಡು ಕೂತ್ಕೊಳ್ಳಲಿ ದೊಡ್ಡವ್ರ ವಿಷಯ ನಮ್ಗೆ ಯಾಕೆ ತಿಂದು ತಿಂದು ತಿಪ್ಪೆಯಲ್ಲಿರೋ ಸಗಣೆ ಹುಳು ತರ ಊದ್ಕೊಂಡಿದ್ದೀರಾ ನಿಮ್ಮನ್ ನಂಬ್ಕೊಂಡು ಕುಳಿತರೆ ನಾನ್ ಯಾವತ್ತು ನೀರು ಕುಡಿದು ನೆಗೆದು ಬಿಡ್ತೀನೋ ನನಗೆ ಗೊತ್ತಿಲ್ಲ ಕೆರೆಯಲ್ಲಿ ಹೆಣ ತೇಲಿದ್ ನೋಡಿ ನಮಗೂ ಗಾಬರಿ ಆಯ್ತು ಗಣಿ ಇದೆಲ್ಲ ಹೇಗಾಯ್ತು ಅಂತ ಒಂದು ಅರ್ಥನೇ ಆಗ್ತಾ ಇಲ್ಲ ನೀವು ಹೇಳಿದ ಹಾಗೆ ಎಲ್ಲ ಕರೆಕ್ಟ್ ಆಗೇ ಮಾಡಿದ್ವಿ ಮಾಡ್ತೀರಾ ಪಂಚಕ್ ಬೆಂಕಿ ಹತ್ಕೊಂಡಿದೆ ಆರ್ಸರು ಅಂತಂದ್ರೆ ಪಕ್ಕದ ಮನೆಗೆ ಹೋಗಿ ಸೀಮೆ ಎಣ್ಣೆ ತಗೊಂಡು ಬಂದು ತಲೆ ಮೇಲೆ ಸುರಿಯುವಂತ ದಡ್ಡ ಸುಳೆ ಮಕ್ಕಳು ನೀವು ನಿಮ್ಮನ್ನ ಇಟ್ಕೊಂಡು ತಪ್ಪಿಗೆ ನನ್ನ ಎಕಡ ತಗೊಂಡು ನಾನೇ ಹೊಡ್ಕೋಬೇಕು ಚೆನ್ನಾಗಿ ತಿಂದು ಬಿದ್ಕೋ ಹೋಗ್ರೋ ಬ್ಯಾಂಕ್ ಲೋನಲ್ಲಿ ಹತ ತಗೊಂಡ್ಮೇಲೆ ಪೂಸಾಗೆ ಒಂದ್ ಎಕರೆ ಮರ
ಏ ರಾಜಾ ಬೇಗ ಬಾರೋ. ಹಾ ಬಂದೆ ಬಂದೆ. ಎಷ್ಟೊತ್ತಲ್ಲ ಸ್ವಲ್ಪ ನಿಮ್ಗೆ ಡ್ಯೂಟಿ ಕಾನ್ಶಿಯಸ್ ಇಲ್ಲಲ್ಲ ನಿಮಗೆ. ಎಷ್ಟೊತ್ತಾಗಿದೆ ಏನ್ ಕತೆ? ಕಣ ಕೆಲಸ ಸುಸ್ತಾಗೋಯ್ತು, ನಾನು ಹೇಳೋದು ಲೇಟ್ ಆಗೋಯ್ತು. ನೀವೆಲ್ಲ ಇದೇ ಊರ್ನವರ? ಹೌದು ಸರ್. ನಿಮ್ಮ ಹೆಸರೇನ್ರ? ನನ್ನ ಹೆಸರು ಅಶೋಕ, ಇವನ್ ರಾಜ ಚಂದ್ರ ರವಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸಿಟಿಯಲ್ಲಿ ಮಂಜುನಾಥ ಕ್ಲಾಸ್ ಸೆಂಟರ್ನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ ಸರ್. ಸರಿ, ನೀವು ಹೋಗಿ. ನಮಸ್ತೆ ಸರ್. ಏನು ನಿನ್ನ ಹೆಸರು? ಕೆಂಚ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ? ಸುಮಾರು ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ. ನಿಮ್ಮ ಯಜಮಾನರು ಎಲ್ಲಿ ಮಲಗ್ತಾ ಇದ್ರು? ಆ ರೂಮಲ್ಲಿ ಮಲಗ್ತಾ ಇದ್ರು, ಇಲ್ಲೇ ಮಲಗ್ತಾ ಇದ್ರು. ಯಾವಾಗಲೂ ಇಲ್ಲೇ ಮಲಗ್ತಿದ್ರಾ? ಇಲ್ಲ, ತೋಟದಲ್ಲಿ ಫಸಲು ಬಂದಾಗ ಆಗಾಗ ಹೊರಗಡೆನೂ ಮಲಗ್ತಾ ಇದ್ರು. ಹೊರಗಡೆ ಮಲಗ್ತಿದ್ರಾ? ಹೌದು. ಆ ಜಾಗ ತೋರಿಸ್ತೀಯಾ? ಆಯ್ತು ಬನ್ನಿ ನಡಿ. ಇಲ್ಲೇ ಅವರು ಮಲಗ್ತಿದ್ದು. ನಿಮ್ಮ ಯಜಮಾನರು ರಾತ್ರಿ ಇಲ್ಲೇ ಮಲಗ್ತಿದ್ರು ಇಲ್ಲ ಆಚೆ ಹೋಗ್ತಿದ್ರು? ಅದೆಲ್ಲ ನನಗೆ ಗೊತ್ತಿಲ್ಲ. ಹಾವು ಹಾವು ಅಂತ ಕಿರ್ಚ್ಕೊಂಡ್ಳು. ನಮ್ಮಕ್ಕ ತುಂಬಾ ಪುಕ್ಲಿ ಸರ್. ಒಲೆ ಮೇಲೆ ಹಾಲು ಉಕ್ಕು ಬಂತು ಅಂತಂದ್ರೆ ಕೆರೆ ಕೋಡಿನೇ ತುಂಬಾ ಹರಿತಿದೇನಂತ ಓಡ್ತಿರ್ತಾಳೆ ಸರ್. ಒಳ್ಳೆ ಎದ್ರಿಕೆ ಇಟ್ಕೊಂಡೆ, ಬರ್ತೀನಿ. ಸಾಕು ಸುಮ್ನೆ ಬಾರೆ, ಏನನ್ನ ಹೇಳ್ಬೇಡ. ಏನ್ ಚೆನ್ನಾಗಿ ಕಾಣಿಸ್ತೀಯ ಕಾಯಿ ಸೀರೆಯಲ್ಲಿ, ದೃಷ್ಟಿ ಆಗ್ಬಿಡುತ್ತೆ. ಸರಿ ಸರ್ ಮಾಡ್ಕೊ. ಸಾಕು ಸುಮ್ನಿರ. ರತ್ನ, ಟೈಮ್ ಆಯ್ತು, ಬೇಗ ಬಾರೆ. ನಾನು ಬೇಗ ಡ್ರೆಸ್ ಮಾಡ್ಕೊಂಡು ಬರ್ತೀನಿ, ಬರ್ಲಾಕ? ರತ್ನ ಅಂತ ರತ್ನ, ನಾ ಬರಲ್ಲ ಹೋಗ್ರಿ. ಲತನ್ ಹುಟ್ಟಿದ ಹಬ್ಬಕ್ಕೆ ದೊಡ್ಡವರೆಲ್ಲರೂ ಬಂದಿರ್ತಾರೆ. ಗೌಡ್ರು ಹೆಣ್ಣು ತಿನ್ನಿಸ್ಕೊಂಡು ಒಡವೆ ಸರ ಏನು ಇಲ್ದಿರ ಬರ್ಲ? ನೋಡೇ ರತ್ನ, ಹೆಣ್ಣಿಗ್ ಬೇಕಾಗಿರೋದು ಒಡವೆ ಸರ ಅಲ್ಲ, ಒಳ್ಳೆ ಗುಣ ನಡತೆ ಅದೆಲ್ಲ ನಿನಗಿದೆ. ಆಹಾ, ಇದಕ್ಕೇನು ಕಮ್ಮಿ ಇಲ್ಲ. ಮಾತಲ್ಲೇ ಹೊಟ್ಟೆ ತುಂಬಿಸಿ ಮಂಚ ಹತ್ತಿಸ್ಬಿಡ್ತೀರಾ? ನಿಮ್ ಹೆಂಡತಿ ಒಡವೆ ಸರ ಮಾಡ್ಕೊಟ್ರೆ ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರ ಅನ್ನೋ ಭಯನ? ನೋಡೆ ಚಿನ್ನ, ಬೇಜಾರ್ ಮಾಡ್ಕೋಬೇಡ. ಮುಂದಿನ ಸಾರಿ ಜಾತ್ರೆಗೆ ಒಡವೆ ವಸ್ತ್ರ ಎಲ್ಲ ತರು. ತಂದ್ಕೊಡ್ತೀರಾ? ಜಾತ್ರೆ ಬಂದ್ರೆ ಉಗಾದಿ ಹಬ್ಬ ಬರ್ಲಿ ಅಂತೀರಾ? ಉಗಾದಿ ಹಬ್ಬ ಬಂದ್ರೆ ಮಾರಿ ಹಬ್ಬ ಬರ್ಲಿ ಅಂತೀರಾ? ನಿಮ್ ತಲೆ ಕೂದ್ಲು ಬೆಳ್ಳಗಾದ್ರೂ ನಾನು ಕೊರಳಗಂತೂ ಒಂದ್ ಚಿನ್ನದ ಸರ ಬೀಳಿಲ್ಲ. ನಮ್ಮಪ್ಪ ಗುಂಡ್ಕಲ್ನಂತ ಗಂಡನ್ ತಂದಿನ ಕಟ್ಟಿನ ಮಗಳೆ ಅಂತ ನಿಮಗ್ ತಂದ್ ಕಟ್ಟದ. ನಾನೇನ್ ಕಡಿಮೆ ಆಗಿದ್ದೀನಿ? ಈಗ ನಾನು ನೆಲ ಗುತ್ತಿದ್ರು ನೀರ್ ಬರುತ್ತೆ. ನನ್ನ ಅರ್ಥ ಮಾಡ್ಕೋ ಚಿನ್ನ, ಬಾ ಹೋಗಣ. ನೀವೆಲ್ಲ ಕೆಲಸ ಮುಗಿಸಿ ಬೇಗ ಬನ್ನಿ, ಮಳೆ ಬರುವಿದೆ. ಓ ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ನಮಸ್ಕಾರ. ನೀವೆಲ್ಲ ನೋಡಿ 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 ನೋಡಿ, ಬನ್ನಿ ಸರ್, ಬನ್ನಿ. ಜೋರ ಕೂತ್ಕೊಳ್ಳಿ.
ಲಕ್ಷ್ಮಿ, ಎರಡು ಗ್ಲಾಸ್ ಶರ್ಬತ್ ತಗೋ ಮಾಮ. ಥ್ಯಾಂಕ್ಸ್. ಇವಳು ನನ್ನ ಮಗಳು ಲಕ್ಷ್ಮಿ ಅಂತ, ಇನ್ನೊಬ್ಳಿದ್ದಾಳೆ ಸರಳ ಅಂತ, ಬಹಳ ಚುರುಕಿ, ಇವಳೇ ಸ್ವಲ್ಪ ಪುಕ್ಲಿ. ಸುಮ್ನಿರಿಪ್ಪ, ಬಂದವ್ರ ಮುಂದೆಲ್ಲ ಹಾಗೆ ಹೇಳ್ತಿರ್ತೀರಾ, ನಾನೇನ್ ಹಾಗಿಲ್ಲ, ನನಗೂ ಧೈರ್ಯ ಇದೆ ಗೊತ್ತಾ. ಅದು ನನ್ ಚೆನ್ನಾಗಿ ಗೊತ್ತು. ನಿಮ್ಮಿಬ್ಬರ ಮಕ್ಕಳನ್ನು ನಾನು ನೋಡಿದ್ದೀನಿ. ಹೌದಾ ಅಪ್ಪ? ನನ್ನ ತೋಟಕ್ಕೆ ಹೋಗಿ ಬರ್ಲಾ? ಆಯ್ತಮ್ಮ, ಹೋಗ್ಬಾ. ನಿಮ್ ಹತ್ರ ಊರ ಕೆಲವು ವಿಚಾರ ಕೇಳಬೇಕಿತ್ತು. ಕೊಲೆ ಆದ ಜಗನ್ನಾಥ್ ಬಗ್ಗೆ ನೀವೇನ್ ಹೇಳ್ತೀರಾ? ಆ ಜಗನ್ನಾಥ್ಗೆ ಮತ್ತು ಊರಿನ ಜನಕ್ಕೆ ನಡುವೆ ಏನ್ ಸಂಬಂಧ ಇತ್ತು? ಏನ್ ಹೇಳಿ ಇನ್ಸ್ಪೆಕ್ಟರ್ ಸಾಹೇಬ್, ಉಗ್ರಪ್ಪ ಯಾವಾಗ ಜಗನ್ನಾಥನ ಈ ಊರಿಗೆ ಕರ್ಕೊಂಬಂದು ಊರೇ ಉದ್ಧಾರ ಆಗತ್ತೆ ಅಂತ ಜನ ಅಂದ್ಕೊಂಡಿದ್ರು. ಆದ್ರೆ ಆಗಾಗ್ಲಿಲ್ಲ. ಮಂಡಲ್ ಪಂಚಾಯತ್ ಎಲೆಕ್ಷನ್ ನಲ್ಲಿ ನಿಮ್ಮೂರಿನ ನೆಚ್ಚಿನ ನಾಯಕ ಬಡವರ ಬಂದು ಉಗ್ರಪ್ಪನವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ. ಮರೆಯಬೇಡಿ, ಉಗ್ರಪ್ಪನವರಿಗೆ ಮತ ನಿಮ್ಮೆಲ್ಲರಿಗೂ ಹಿತ. ಬಡವರ ಬಂದು ದೀನ ದಲಿತರ ಉದ್ಧಾರಕ ಪರಮೇಶ್ವರಪ್ಪನವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮುತ್ತಿನಂತಹ ಮತವನ್ನು ನೀಡಿ. ಉಗ್ರಪ್ಪನವರಿಗೆ, 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 ಉಗ್ರಪ್ಪನವರಿಗೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಬಡವರ ಬಂದು ಪರಮೇಶ್ವರಪ್ಪನವರಿಗೆ. ಬಡವರ ಬಂದು ಪರಮೇಶ್ವರಪ್ಪನವರಿಗೆ. ನಿಮ್ಮ ಓಟು ಯಾರಿಗೆ? ನನ್ನ ಮಗಳು ಆರೋಗ್ಯ ಸರಿಯಿಲ್ಲ ಅಂತ ನಾವು ಮನೆ ಕಡೆ ಬಂದ್ವಿ. ವಾಪಸ್ ಬರ್ತಿದ್ದಾಗ ಉಗ್ರಪ್ಪ ಜಗನ್ನಾಥ್ ಎಲ್ಲರನ್ನೂ ಹೆದರಿಸಿ ಒಳಗೆ ನುಗ್ಗಿ ಪೋಲಿಂಗ್ ಆಫೀಸರ್ಸ್ನ ಬುಟ್ಟಿಗೆ ಹಾಕೊಂಡು ಬೋಗಸ್ ಓಟ್ ಒತ್ತಿ ಹಾಕ್ತಿದ್ದಾರೆ ಅಂತ ಸುದ್ದಿ ಮುಟ್ತು. ಹುಡುಗರೆಲ್ಲ ರೀಪೋಲಿಂಗ್ ಆಗ್ಲಿ ಅಂತ ಹಠ ಹಿಡಿದ್ರು. ಹಿರಿಯರೆಲ್ಲ ಸೇರಿ ಇದುವರೆಗೂ ನಮ್ಮೂರಿಗೆ ಯಾವ ಕಾರಣಕ್ಕೂ ಪೊಲೀಸ್ ಬಂದಿಲ್ಲ, ಇನ್ ಮುಂದೇನು ಬೇಡ, ಪಂಚಾಯತಿ ಸೇರಿ ನಾವೇ ತೀರ್ಮಾನ ಮಾಡೋಣ ಅಂದ್ರು. ಎಲ್ಲರೂ ಒಪ್ಪಿದ್ರು. ನೋಡ್ರಪ್ಪ, ನಿನ್ನೆ ನಡೆದ ಜಗಳದಲ್ಲಿ ಉಗ್ರಪ್ಪಂದೇ ತಪ್ಪು ಅಂತ ನಾವು ವೈಜನ ಪಂಚಾಯತ್ ಅವರು ಸೇರಿ ತೀರ್ಮಾನ ತಗೊಂಡಿದ್ದೀವಿ. ಆದ್ರಿಂದ ಉಗ್ರಪ್ಪ ಪಂಚಾಯತಿಗೆ 10,000 ರೂಪಾಯಿ ದಂಡ ಕಟ್ಟಬೇಕು. ಅಂದ್ರೆ ನೀವು ವೈಜನ ಪಂಚಾಯತಿ ಕಟ್ಟಲ್ಲಿ ಕೂತ್ಕೊಂಡ್ಬಿಟ್ಟು ಇದೇ ನ್ಯಾಯ ಅಂತ ತೀರ್ಮಾನ ಮಾಡಿಬಿಟ್ರೆ ನಾವು ಒಪ್ಕೋಬೇಕಾ? ಇದೇ ಆಸೀಮೇನೆ, ನಾನು ದಂಡನೆ ಕೊಡಲ್ಲ, ಹೋಗಿ ಏನ್ ಮಾಡೋದು ಮಾಡ್ಕೊಳ್ಳಿ. ಇದು ಪಂಚಾಯತಿ ತೀರ್ಮಾನ, ಎಲ್ಲರೂ ತಲೆ ಬಾಗ್ಲೇಬೇಕು. ಪಂಚಾಯತಿ ಅಂತೆ ಪಂಚಾಯತಿ, ಪುಟ್ಕೋಸಿ ಪಂಚಾಯತಿ. ಹೇ, ನಿಮ್ ಪಂಚಗಳನ್ನ ಬಿಚ್ಚಿಬಿಟ್ಟು ಮೊದ್ಲು ಪುಟ್ಕೋಸಿ ಹಾಕೊಳ್ಳಿ. ಏ ಜಗನ್ನಾಥ, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ದೊಡ್ಡವರು ಇದ್ದಾರೆ ಅಂತ ಮರ್ಯಾದೆ ಇರ್ಲಿ, ಗೊತ್ತಾಯ್ತಾ? ಏಯ್ ನಿನ್ನ, ಏಯ್ ನಿಲ್ಸ, ಯಾಕಂಡಿದ್ದೀನಿ? ಈ ದಡ್ ಮುಂಡೆವನ ದೊಡ್ಡವರು ಅಂತ ಕೂರ್ಸಿದ್ರೆ ಇವ್ರ ನ್ಯಾಯನ ನಾಯಿಗಳು ಕೇಳ್ಬೇಕಷ್ಟೇ. ಈ ಪಂಚಾಯ ಸಂಚೇತ ಕಾರಣ. ಹೌದೌದು, ಯಾರೋ ನಾಯಿಗಳು ನಮ್ಮೂರಿನ ಅನ್ನ ತಿಂದು ನಮ್ಮವರಿಗೆ ತಿರುಗಿ ಮಾತಾಡ್ತೀನಿ. ಊಸರವಳ್ಳಿ ನನ್ನ ಮಗನೇ, ಪಂಚಾಯ್ತಿನಿ ಪುಟ್ಕೋಸಿ ಅನ್ನ ಕಾಲ ಬಂತಲ್ಲಪ್ಪ. ರೀಪೋಲಿಂಗ್ ಮಾಡ್ಸಿದ್ರೆ ಹೀಗಾಗ್ತಾ ಇರ್ಲಿಲ್ಲ ಅಂತ ಎಲ್ರಿಗೂ ತಮ್ಮ ತಪ್ಪಿನ ಅರಿವಾಯ್ತು. ಆದ್ರೆ ಅಷ್ಟರಲ್ಲಿ ಜನರ ಅಜ್ಞಾನ ಜಗನ್ನಾಥನ ಬಂಡವಾಳ ಆಗಿತ್ತು. ಆ ಉಗ್ರಪ್ಪ ಜಗನ್ನಾಥ್ ಮಾಡಿರೋ ಅನ್ಯಾಯ ನಿಮ್ಗೆ ಹೇಗೆ ಹೇಳಿ? ಎಲ್ಲಿಂದ ಬಂದ ಜಗನ್ನಾಥ್ ಅಷ್ಟೊಂದು ಪ್ರಭಾವಶಾಲಿಯಾಗಿ ಬೆಳೋದಕ್ಕೆ ನೀವೆಲ್ಲ ಯಾಕೆ ಬಿಟ್ರಿ? ಇದು ಹಳ್ಳಿ, ಹಳ್ಳಿ ಜನ ತಳುಕು ಬಳುಕು ಮಾತ್ಗೆ ಮರಳಾಗಿದ್ರು. ಎಲ್ಲ ಅವ್ರು ನಂಬಿದ್ರು. ಈ ಚಿಕ್ಕೂರಲ್ಲಿ ಇಷ್ಟೊಂದು ದೊಡ್ಡ ಕತೆ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಸರಿ, ನಾನೇನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಅಯ್ಯ
ಯಾಕೆ ಯಾಕೆ ಹೆದರಿ ಬಿಟ್ಟೆ? ಲೇ ಏನೆ ಇಲ್ಲಿ? ನಾವು ಅಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ನೀನ್ ನೋಡಿದ್ರೆ ಇಲ್ಲಿ. ನಾನೇನಾದ್ರೂ ಬರ್ದಿದ್ರ ಇನ್ ಸ್ವಲ್ಪದ್ರಲ್ಲಿ ನಿನ್ ಫ್ರೆಂಡ್ ಬಂಡೆ ಮೇಲಿಂದ ಡೈವ್ ಹೊಡಿತಾ ಇದ್ಲು. ಒಬ್ಬಳ ಕಣ್ ಕಣ್ ಬಿಟ್ಬಿಟ್ಟು ಎಲ್ಗೆ ಹೋಗಿದ್ರಿ?
ಈಗ ಇವ್ರು ಬರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಗೊತ್ತಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಒಳ್ಳೇದೇ ಆಯ್ತು ಅಂದ್ರೆ ನಾನು ಬಂದಿದ್ದು. ಸರಿ ನಾನು ನೀನು ಬರ್ತೀನಿ, ಬಾಯ್. ಲೇ ಹಳ್ಳಕ್ಕಂತ ಬಿದ್ದಿಲ್ಲ, ಬೀಳೋ ಜಾಗಕ್ಕೆ ಬಿದ್ದಿದ್ಯಾ? ಬಾರೆ ಹೋಗೋಣ, ಹಾಕ್ತೀನಿ ನೋಡು ಬಾರೆ. ಓ ನಮಸ್ಕಾರ ಇನ್ಸ್ಪೆಕ್ಟ್ರೆ, ಬನ್ನಿ 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 ಒಳಗೆ ಬನ್ನಿ. ಬನ್ನಿ ಬನ್ನಿ. ಸರ್ ಕಾಫಿ ತಗೊಳ್ತೀರಾ ಅಥವಾ ಟೀ ತಗೊಳ್ತೀರಾ? ಸಿಗರೆಟ್ ತೇಳಿ. ನೋ ಥ್ಯಾಂಕ್ಸ್. ನಾನು ನಿಮ್ಮ ಫ್ರೆಂಡ್ ಜಗನ್ನಾಥ್ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಅಂತ ಬಂದಿದ್ದೀನಿ. ಏನ್ ಹೇಳಿ ಇನ್ಸ್ಪೆಕ್ಟ್ರೆ, ಅವನು ಸತ್ತಾಗಿಂದ ಈ ಫಾರ್ಮ್ ಹೌಸ್ ತೋಟ ಎಲ್ಲ ಅನಾಥವಾಗಿ ಹೋಯ್ತು. ಹಳೇದನ್ನ ನೆನೆಸ್ಕೊಂಡ್ರೆ ನನ್ನ ಕಳ್ಳು ಕಿತ್ತು ಬರುತ್ತೆ ಇನ್ಸ್ಪೆಕ್ಟ್ರೆ. ಇಷ್ಟೆಲ್ಲ ಚೆನ್ನಾಗಿದ್ದ ನಿಮಗೆ ಇದ್ದಕ್ಕಿದ್ದ ಹಾಗೆ ಕೊಲೆ ಆಗಿ ಅವನ ಹಣ ಕೇಳಿದಾಗ ಈ ಕೆಲಸ ಯಾರ್ ಮಾಡಿರಬಹುದು ಅಂತ ಯಾರ ಮೇಲೂ ನಿಮ್ಗೆ ಅನುಮಾನನೇ ಬಂದಿಲ್ವಾ? ಅನುಮಾನವಾ? ನನಗೆ ಎಲ್ಲರ ಮೇಲೂ ಅನುಮಾನನೇ. ನಾನು ಅವನು ಚೆನ್ನಾಗಿರೋದು ಯಾರಿಗೂ ಇಷ್ಟ ಇರಲಿಲ್ಲ ಸಾರ್. ಈ ಜನ ಕೆಟ್ಟರೆ ಮೆಟ್ಟಾಗಿ ಹೊಡಿತಾರೆ, ಬದುಕಿದ್ರೆ ಬಾಯಿ ಬಾಯಿ ಬಡ್ಕೋತಾರೆ ಸಾರ್. ಆದ್ರೆ ನಿಮ್ಮನ್ನ ಜಗನ್ನಾಥ್ ಮಂಡಲ್ ಪಂಚಾಯತಿ ಚುನಾವಣೆಯಲ್ಲಿ ಬೋಗಸ್ ಓಟ್ನಿಂದ ಗೆಲ್ಲಿಸ್ದ. ಅನಂತರ ನೀವಿಬ್ರು ಸೇರಿ ಹಳ್ಳಿ ಹಣನೆಲ್ಲ ಲೂಟಿ ಹೊಡಿದ್ರಿ, ಸುಳ್ಳು ಲೆಕ್ಕನ ಸೃಷ್ಟಿ ಮಾಡಿ ಸರ್ಕಾರದಿಂದ ಬರೋ ಹಣನೆಲ್ಲ ಜನಕ್ಕೆ ಸಿಗದ ಹಾಗೆ ವಂಚಿಸಿದ್ರಿ. ಹಾಗಂತ ಜನ ಹೇಳ್ತಾರೆ. ಅಯ್ಯಯ್ಯೋ ಜನ ಏನ್ ಸಾರ್, ಮಳೆ ನೀರಲ್ಲಿ ಆವಿ ಕಲ್ಲು ಬಿದ್ರೆ ಆಕಾಶನೇ ತಲೆ ಮೇಲೆ ಬಿತ್ತು ಅಂತಾರೆ. ಸಾರ್ ಈ ಪರಮೇಶ್ವರಪ್ಪ ಇದಾನಲ್ಲ, ಇವನು ಈ ಊರ್ ಜನರಿಗೆಲ್ಲ ನನ್ನ ಮೇಲೆ ಎತ್ತು ಕಟ್ಟವನೇ ಸಾರ್. ಈ ಊರಿಗೋಸ್ಕರ ನಾನು ಎಷ್ಟು ದುಡ್ದಿದ್ದೀನಿ, ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಸಾರ್. ಸಾರ್ ನಿಮಗೊಂದು ಮಾತು ಹೇಳ್ತೀನಿ, ದಯವಿಟ್ಟು ಇಂಥ ಮಾತಿಗೆಲ್ಲ ನೀವು ಕಿವಿ ಕೊಡಬಾರ್ದು ಸಾರ್. ಬೆಂಕಿ ಹಿಂದೆ ಯಾವತ್ತು ಹೊಗೆ ಆಡಲ್ಲ ಉಗ್ರಪ್ಪ, ಬೂದಿ ಮುಚ್ಚಿದ ಕೆಂಡ ತರ ತಪ್ಪಿಸ್ಕೊಂತೀನಂತ ಯಾರೇ ತಿಳ್ಕೊಂಡ್ರು ಗಾಳಿ ಬೀಸಿದಾಗ ಬೂದಿ ಎಲ್ಲ ಹಾರು ಹೋಗಿ ಕೆಂಡದ ನಿಜವಾದ ಬಣ್ಣ ಬಯಲಾಗುತ್ತೆ. ಬರ್ತೀನಿ. ನಮಸ್ಕಾರ ಸರ್. ಮಟನ್ ಫ್ರೈ ಎಲ್ಲಿ ಒಂದು ಕೊಡು. ತಿನ್ನಿ ತಿನ್ನಿ, ಚೆನ್ನಾಗಿದೆ ತಿನ್ನಿ. ಖಾರ ನಮಸ್ಕಾರ ಸರ್. ನಿಮ್ ಜೊತೆಲಿ ಇದ್ರಲ್ಲ ಅವ್ರೆಲ್ಲಿ ಸರ್? ಯಾರು ಯಾರು? ಅವನ ಹೆಂಡತಿ ಎರಗೆ ಆಗಿದೆ ಅಂತ ಎಗಡ ದೇವನ ಕೋಟೆಗೆ ಹೋಗಿದ್ದಾನೆ, ಅದನ್ನ ಕಟ್ಕೊಂಡು ನಿನಗೆಲ್ಲ ಹೊಲಗಾರನ ಹಿಡಿತೀವಿ ಅಂತ ತಿರುಗ್ತಾ ಇದ್ದೀರಲ್ಲ, ಅದ ನಿಮ್ಗಲ್ಲ ಬಿಡಿ. ನನ್ನ ಮಗನೇ ಮಹದೇಶ್ವರ ಬೆಟ್ಟದಲ್ಲಿ ಈರಪ್ಪನ ಎಲ್ಲಿದ್ದಾನೆ ಅಂತ ಸುಳಿವು ಕೊಟ್ಟನೆ ನಾನು, ನನ್ನಲ್ಲ ಅಂತ ನನ್ನ ಮಗನೇ ಆತರ್ಲ ಒಂದ್ ತಳ್ದಿಂಬ ಸಾಹೇಬ್ರು ಊರಿಗೆ ಬಂದಿರಂತೆ. ಎಲ್ಲ ಬೇಗ ತತ್ತಾರಲ್ಲ, ಬೇಗ 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 ಕೊಡಲ ಲಕ್ಷ್ಮಿ ಬದಿನ್ ಕಡಲ. ಏ ಭೈರ ಏನ್ಲ ಅದು ಕರಿಯ? ಏನ್ಲ ಬೆಳಗಿನ ಹೊಂಟಿದ್ದೀಯಾ? ಏಯ್ ಸೋಂಬೇರಿ ಜನಗಳ ಜೊತೆ ಕೂತು ಕೂತು ಕೆಟ್ಟ ಕೆರೆ ಹಿಡ್ದವನೆ ಅಂತ ಊರ್ ಜನಗಳೆಲ್ಲ ಉಗಿದು ಉಪ್ಪಾಗ್ತಾವ್ರೆ. ಇನ್ಮೇಲಾದ್ರೂ ದುಡ್ಡು ತಿನ್ಬೇಕು ಅಂತ ತೀರ್ಮಾನ ಮಾಡಿವಿನಿ ಗೊತ್ತಾ? ಏಯ್ ಮುಚ್ಚಲ ಕಂಡಿವ್ನಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಿಗಿರ್ಕೊಂಡು ಹೋಯ್ತೀಯ, ನಿದ್ದೆ ಮಾಡಿ ನಟ್ಟು ಮನೆ ಬತ್ತೀಯ, ನಾ ಕಣ್ಣಪ್ಪ ಅದೇ ತಿಂತೀನಿ ಕದ ತಗಿ ಅಂದಂಗೆ. ನಾಯಿ ಬಾಲ ನಿಗ್ರಿ ನೆಟ್ಗಾದ್ರೂ ಆಗ್ಬೋದು. ಏಯ್ ನಿಲ್ಸಲೆ ಕಂಡಿವ್ನಿ, ನಿನಗಂತೂ ಹೆಂಡತಿ ಸತ್ ಮೇಲೆ ಜುಟ್ಟು ಹಿಡಿದು ನೆತ್ತಿ ಮೇಲೆ ಗೂಟ ಹೊಡೆಯೋರು ಇಲ್ದಂಗ ಆಗ್ಬಿಟ್ಟವ್ರೆ. ಅದಕ್ಕೆ ಯಾವ ಹಾಲಕ್ಕೆ ಕುಡಿದು ಓಲಾಡ್ತಿರ್ತೀಯ? ಸಂಸಾರಿ ಮಗ ಕಂಡ ನಾನು ದುಡಿಬೇಕು, ಬತ್ತೀನಿ. ಸರಿಯಾ ನಿಂಗೆ ಬುದ್ಧಿ ಹೇಳ್ತಾನಲ್ಲೋ. ಚೆಲುವೆ ಎಲ್ಲಿರುವೆ ಮನವ ಕಾಡುವರು. ಏನಾಯ್ತು ಪಂಪ್? ಓ ಸಾಹೇಬ್ರು ಬೇರೆ ಬಂದು ನೋಡ್ರೆ ನೋಡ್ರೆ. ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದ್ಯಾರೆ? ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರೆ. ನಮಸ್ಕಾರ, ಹೋಗೋಣ ಸಾಹೇಬ್ರ. ಸಾಹೇಬ್ರ ರಕ್ತದ ಕಲೆ ನೋಡ್ದೆ ಎಲ್ಲ ಹಿಡಿದಿರು ತೋಪ್ನಲ್ಲಿ. ಹೌದು ಬನ್ನಿ ತೋರಿಸ್ತೀನಿ. ಬನ್ನಿ ಸಾಹೇಬ್ರ
ಬನ್ನಿ ನಾನು ತೋರಿಸ್ತೀನಿ. ದಾರಿಬಿಡಿ ಬನ್ನಿ. ಸರಿಯ ಬನ್ನಿ ಸಾಹೇಬ್ರ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಇಲ್ಲ ಸರ್ ನೋಡಿ ಸರ್ ಮದ ಯಾಕ್ಲ ಮದ ಏನಾಯ್ತು ಒಳ್ಳೆ ಗರ್ಭಡ್ದ ನಂಗೆ ಆಗ್ತಿದ್ಯಲ್ಲೋ ಏನಿಲ್ಲ ಚೆನ್ನಾಗಿದ್ದೀನಿ ನಾನೇ ಕುಡುಕ ಅಂದ್ರೆ ನಾನ್ ನಿಮ್ಮ ಅಪ್ಪನಂತ ಕುಡುಕ ಅಂತ ಯಾರ ಬೇರೆ ಕುಡಿದ ಅವನೇ ಏನಾಯ್ತು ಅವನಿಗೆ ಇವತ್ತು ಏನಾಯ್ತು ನಮ್ಮೂರ ಗೌಡ ಸಂತೆಗೆ ಹೋದ ವ್ಯಾಪಾರ ಮಾಡೋಕೆ ಸಂತೆಗೆ ಬಂದ ಮಚ್ಚಲ್ಲಿಂದ ಬಂತ ಸೌದೆ ಕಡೆ ಆಗಿ ಬಂದನು ಮರ್ತೋಗ್ ಬಿಟ್ಟಿದೆ ಸರ್ ಮರ್ತ ಹೋಗಿದ್ಯಾ ಬೊಗಳ ಗುಳ್ಳೆ ನರಿ ನನ್ನ ಮಗನೇ ಇದ್ರಲ್ಲಿ ತಾನೆ ಜಗನ್ನಾಥನನ್ನ ಕೊಲೆ ಮಾಡಿದ್ದು ಇಲ್ಲ ಸರ್ ಹೇಳಲಿಲ್ಲ ಅಂದ್ರೆ ಲಾಕಪ್ನಲ್ಲಿ ಹಾಕಿ ಬೆಂಡೆತ್ ಬಿಡ್ತೀನಿ ನಾನು ಕೊಲೆ ಮಾಡಲಿಲ್ಲ ಸರ್ ಮರ್ತೋಗಿದ ಮಚ್ಚಿನ ಮತ್ತೆ ತೊಗೊಂಡಕ್ಕೆ ಅಂತ ಬಂದಾಗ ಅವತ್ತು ರಕ್ತದ ಕಲೆ ನೋಡಿ ಗಾಬರಿ ಆಗಂಗೆ ಓಡ್ಬಿಟ್ಟೆ ಸಾರ್ ಅವತ್ತು ನೀವು ತನಿಖೆಗೆ ಅಂತ ಬಂದಾಗ ಮಚ್ಚು ನನ್ ಕಂಡು ಮಾತ್ರ ಬಿತ್ತು ಅದೇನಾರ ನಿಮ್ ಕಣ್ಣಿಗೆ ಬುದ್ಬಿಟ್ರೆ ನೀವು ನನ್ನ ಸುಂಕೆ ಬುಡಕ ಅಂತೇಳಿ ಗಾಬರಿಯಾಗಿ ಓಡ್ಬಿಟ್ಟೆ ಸಾ ಅದನ್ನ ತಗೊಳಕಂತ ಬಂದೆ ಅಷ್ಟ್ರಾಗ ನೀವು ಕತೆ ಹೇಳ್ತೀಯ ಬೋಳ ನಿನ್ಗೂ ಜಗನ್ನಾಥ್ಗೆ ಏನ್ ನಡೀತಂತ ಹೇಳ ಸಾರ್ ನಡೆದದ್ದು ಜಗನ್ನಾಥ್ ಅಪ್ಪಂಗೂ ನಂಗೂ ಅಲ್ಲ ಉಗ್ರಪ್ಪ ಹೇಳ ಜಗನ್ನಾಥ್ ಅಪ್ಪನ ಮನೆಯಲ್ಲಿ ಕೆಲ್ಸಕ್ಕಿದ್ದೆ ನಾನು ಅವತ್ತೊಂದಿನ ಉಗ್ರಪ್ಪ ಇಷ್ಟು ದಿವಸದವರೆಗೆ ಊರಿನ ಜನಕ್ಕೆ ಸರ್ಕಾರಕ್ಕೆ ಹೇಗ್ ಮೋಸ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೆ ಆದ್ರೆ ಇವತ್ತು ನನಗೆ ಮೋಸ ಮಾಡಕ್ ಹೊರಟಿದ್ಯಾ ಛೇ ಏನ್ ಮಾತಾಡ್ತಾ ಇದ್ಯಾ ನಾನು ನಿನ್ ಮೋಸ ಮಾಡ್ತಾ ಇದ್ದೀನ ನಾನು ನಿನ್ ಕೊಡ್ಬೇಕಾದ ಸಾಲನ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ ಉಗ್ರಪ್ಪ ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ ಎಲ್ಲ ಯಾಕೆ ಕೊಟ್ಟಿದ್ಯಾ ನೋಡು ಜಗನ್ನಾಥ್ ನಾನು ಊರ್ನವ್ರಿಗೆ ಮೋಸ ಮಾಡಿರ್ಬೋದು ಸರ್ಕಾರಕ್ಕೆ ಮೋಸ ಮಾಡಿರ್ಬೋದು ಆದ್ರೆ ನಾವಿಬ್ರು ಸ್ನೇಹಿತರಯ್ಯ ನಾನು ಯಾಕಯ್ಯ ಮೋಸ ಮಾಡ್ಲಿ ನಾನು ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ ಕೊಡ್ತೀನಿ ನಾನು ಯಾವಾಗ ಕೇಳಿದ್ರು ಇದೇ ರೀತಿ ಉತ್ತರ ಕೊಟ್ಟಿದ್ಯಾ ನೀನು ಮಗು ತರ ಇದ್ದು ಉಗ್ರಪ್ಪ ಮೊಸಳೆ ತರ ಬದಲಾಗಿದ್ದಾನೆ ಅಂತ ನನಗೆ ಈಗ ಗೊತ್ತಾಯ್ತು ಲೋ ಜಗನ್ನಾಥ ನಾನು ನಿನಗೆ ಮೋಸ ಮಾಡಿ ಯಾವ ಪಾಪಕ್ಕೆ ಹೋಗಲಯ್ಯ ಅಲ್ಲಯ್ಯ ನನ್ನ ರಾಜಕೀಯದಲ್ಲಿ ದಾರಿ ತೋರಿಸಿ ಬೆಳೆಸ್ದವನೇ ನೀನ್ ಕಣಯ್ಯ ನಾನ್ ಕಲ್ಸಿದ ವಿದ್ಯೆನ ನನಗೆ ತಿರುಗಿಸ್ತಿದ್ಯಾ ಗುರುವಿಗೆ ತಿರುಮಂತ್ರ ಹಾಕೋದಕ್ಕೆ ನೋಡಿದ್ರೆ ನೀನ್ ತಿಪ್ಪರ್ಲಾಗ ಹಾಕ್ಬೇಕಾಗುತ್ತೆ ನಾಪ್ಕ ಇಟ್ಕೋ ಇಷ್ಟೇ ಸಾ ಇಷ್ಟೇ ಸರ್ ನಡೆದದ್ದು ಬೇರೆ ನನಗೇನೋ ಗೊತ್ತಿಲ್ಲ ಸಾ ನನ್ ಬಿಟ್ಬಿಡಿ ಸಾ ಸರಿ ನೀನ್ ಹೋಗು ಹೂ ಬರ್ತೀನಿ ಸಾ ಇಲ್ಲ ಇಲ್ಲ ಇದೆಲ್ಲ ಸುಳ್ಳು ನಾನು ಜಗನ್ನಾಥ್ ಚೆನ್ನಾಗೇ ಇದ್ವಿ ಆಯ್ತಾ ನನ್ನ ಅವನ ಮಧ್ಯೆ ಯಾವ್ದು ದ್ವೇಷ ಇರಲಿಲ್ಲ ಇನ್ಸ್ಪೆಕ್ಟ್ರೆ ಯಾರ್ದು ಮಾತು ಕೇಳ್ಕೊಂಡ್ಬಂದು ನೀವು ಅದನ್ನ ನನ್ನ ತಲೆ ಮೇಲೆ ಹೊರಿಸ್ತಾ ಇದ್ದೀರಾ ಆವೇಶ ಮಾಡ್ಕೋಬೇಡ ಉಗ್ರಪ್ಪ ನನ್ ಪ್ರಶ್ನೆಗೆ ಬೇಕಾಗಿರೋದು ಸರಿಯಾದ ಉತ್ತರ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಹಾಗಂತ ಎಲ್ಲ ಪ್ರಶ್ನೆಗಳಿಗೆ ನನ್ನನ್ನು ಯಾಕೆ ಕೇಳ್ಬೇಕು ನೀವು ಅಲ್ಲ ರೀ ಜಗನ್ನಾಥ್ನಿ ಕಂಡ್ರೆ ಕೆಂಡ ಕಾಡ್ತಿದ್ದ ಆ ಪರಮೇಶ್ವರಪ್ಪ ಕೊನೆಯಾದ ದಿವಸ ಪರಾರಿ ಆದ್ನಲ್ಲ ಆ ಹುಡುಗ ಹರೀಶ ಅವ್ರನ್ನೆಲ್ಲ ಕೇಳಿದ್ರ ನೀವು ಹರೀಶ ಯಾವ ಹರೀಶ ಅದೇ ಸರ್ ಆ ಸಿಟಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಆ ನಾಲ್ಕು ಜನ ಹುಡುಗರು ಅವ್ರ ಸ್ನೇಹಿತಾನೆ ಆ ಹರೀಶ ಅವನಿಗೂ ಆ ಜಗನ್ನಾಥ್ಗೂ ಮೊದಲು ದೊಡ್ಡ ಗಲಾಟೆ ಆಗಿತ್ತು ಯಾರಲ್ಲ ಇಲ್ಲಿ ಅಶೋಕ ರಾಜ ರವಿಚಂದ್ರ ನೋಡ್ರಪ್ಪ ಯಾರ ಕರಿತಾ ಇದಾರೆ ಸಾಹೇಬ್ರು ಕರಿತಾವ್ರೆ ಸ್ಟೇಷನ್ ಬಂದ್ರ ಗೊತ್ತಾಯ್ತಾ ಹ
ಅಶೋಕ್ ರಾಜ ರವಿ ಚಂದ್ರ. ನೀವು ಐದು ಜನ ಪಂಚ ಪಾಂಡವರಲ್ಲ, ಇನ್ನೊಬ್ಬ ಎಲ್ಲಿ? ಏಯ್ ಎಲ್ರು ಹರೀಶ. ಹರೀಶ ಎಲ್ಲಿ ಹೋದ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅವನು ನಮ್ಮ ಸ್ನೇಹಿತ ಅಷ್ಟೇ. ತಂದೆ ತಾಯಿ ಇಲ್ಲೇ ಇರೋನು ಅಂತ ಪ್ರೀತಿಯಿಂದ ನೋಡ್ಕೊಂಡ್ವಿ, ಆದ್ರೆ ಅವನು ನಮ್ಮನ್ನೇ ಬಿಟ್ಟು ಹೋದ. ಎಲ್ಲಿ ಹೋದ? ಜಗನ್ನಾಥ್ ಕೊಲೆ ಆದ ದಿವಸ ಹರೀಶ ತನ್ನ ಲವರ್ ಜೊತೆ ಊರು ಬಿಟ್ಟು ಹೋದ. ತನ್ನ ಮೇಲೆ ಕೈ ಮಾಡಿದ ಜಗನ್ನಾಥ್ನ ಕೊಲೆ ಮಾಡಿ ಸೇರ್ತಿಸ್ಕೊಂಡ. ಇದೆಲ್ಲ ನಿಮ್ಗೆ ಗೊತ್ತು. ಈ ಕೊಲೆನ ಹರೀಶನೇ ಯಾಕೆ ಮಾಡಬೇಕು ಸರ್? ಜಗನ್ನಾಥನ ಪ್ರೀತಿಸಿದ ಜನ ನಮ್ಮೂರಲ್ಲಿ ಯಾರಿದ್ದಾರೆ ಸರ್? ಎಲ್ಲಾ ಪಾಪಕ್ಕೂ ಈ ಅನಾಥರೆ ಒಣ ಆಗ್ಬೇಕು ಸರ್. ಆ ಜಗನ್ನಾಥನ ಎದುರು ಹಾಕೊಂಡು ಬದುಕೋಕ್ ಸಾಧ್ಯವಿಲ್ಲ ಅಂತ ಹೇಳದೆ ಕೇಳದೆ ಊರು ಬಿಟ್ಟ ಸರ್. ಅಂದ್ರೆ ಹರೀಶ ಊರು ಬಿಟ್ಟು ಹೋದದ್ದು ನಿಮ್ಗೆ ಗೊತ್ತು, ಅದಕ್ಕೆ ಕಾರಣನೂ ಗೊತ್ತು. ಆದ್ರೆ ಹೇಗ್ ಹೋದ, ಎಲ್ಲಿ ಹೋದ ಅನ್ನೋದು ಮಾತ್ರ ನಿಮ್ಗೆ ಗೊತ್ತಿಲ್ಲಲ್ಲ. ಹೋಗಿ ಹೋಗ್ರ, ನಾನು ಹೇಳಿ ಕಳಿಸಿದಾಗ ಬನ್ನಿ. ಹೋಗಿ ಒಂಟಿ ಹುಡುಗಿ ರಸ್ತೆಯಲ್ಲಿ ಒಬ್ಳೆ ಬರ್ತಿದ್ದಾಳೆ ಅಂದ್ಬಿಟ್ಟು ಸರಿಯಾಗಿ ನೋಡಿದೆ, ಹಾಗೆ ಬೈಕ್ನ ಮೇಲೆ ಬಿಡ್ತಿದ್ದೀರಲ್ಲ, ಅಷ್ಟೇ ಗೊತ್ತಾಗೋದಿಲ್ವಾ ನಿಮ್ಗೆ? ಗೊತ್ತಾಯ್ತು. ನೆತ್ತಿ ಮೇಲೆ ಬಿಸಿಲು, ಹೊಟ್ಟೆ ಮೇಲೆ ಹಸಿವು, ಎದುರುಗಡೆ ಆಪಲ್ ತರ ಸುಂದರವಾದ ಹುಡುಗಿ ಬಿಸಿ ಬಿಸಿ ಊಟ ತರ್ತಾ ಇದ್ರೆ ಹೊಟ್ಟೆ ತುಂಬಾ ಊಟ ಮಾಡುವಂತ ನನ್ ಮನಸ್ಸು ಹೇಳ್ತು. ಆಹಾ, ಆ ಬ್ರೇಕ್ ಇಲ್ದಿರೋ ಮನ್ಸು ಹೇಳ್ಬಿಡ್ತು, ಈ ಬ್ರೇಕ್ ಇರೋ ಗಾಡಿ ನಿಂತು ಬಿಡ್ತು. ಪಾಪ, ತುಂಬಾ ದಂಡಿದಿರಲ್ಲ ನೀವು. ಗುಡ್, ನನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಳ ಅಂದ್ರೆ ನೀನೊಬ್ಳೆ. ಬೇಗ ಬಾ, ಊಟ ಬಡಿಸು, ಹಸಿವಾಗುತ್ತೆ. ಈ ಊಟ ನಿಮ್ಗಲ್ಲ, ತೋಟದಲ್ಲಿ ಬೆವರ್ಸಿಸ್ಕೊಂಡು ದುಡಿತಾರಲ್ಲ ಅವ್ರಿಗೆ, ನಿಮ್ಮಂತ ತರಲೆ ಕೆಸಿಡ್ಕೊಂಡು ತಿರುಗೋರ್ಗಲ್ಲ. ನೀನಾಗೆ ಬಡಿಸ್ತೀಯ ಅನ್ಕೊಂಡೆ, ನಾನಾಗೆ ಕೈ ಹಾಕ್ಬೇಕಂತೀಯ? ಈಗ ನೀವೇನಾದ್ರೂ ಕೈ ಹಾಕ್ತೀನಿ ಅಂದ್ರೆ ನಾನು ಜೋರ ಕಿಚ್ಕೋತೀನಿ. ಆಗ ಈ ತೋಟದಲ್ಲಿ ಇರೋರೆಲ್ಲ ಬಂದ್ಬಿಟ್ಟು ಪಾಪ ಇನ್ಸ್ಪೆಕ್ಟರ್ಗೆ ಊಟನೂ ಕಿತ್ಕೊಂತಿನ ಪರಿಸ್ಥಿತಿ ಬಂತಲ್ಲ ಅನ್ಬಿಟ್ಟು ಬಿದ್ದು ಬಿದ್ದು ನಗ್ತಾರೆ. ಪರವಾಗಿಲ್ಲ, ತಿಂದ ಆಹಾರ ಮೈಗೆ ಸೇರದೆ ಇದ್ರು ತಲೆಯಲ್ಲಿ ಕುಂತು ಬಿಸಿ ಬಿಸಿ ಮಸಾಲ ದೋಸೆ ತರ ಐಡಿಯಾ ಕೊಡ್ತಾ ಇದೆ. ಇರ್ಲಿ, ಟೈಮ್ ಸಿಕ್ಲಿ ನೋಡ್ಕೊಂತೀನಿ. ನೋಡ್ಕೊಳ್ಳಿ, ಈ ನನ್ನ ಮಗನ ಹೆಂಗಲ ಇಳಿಯೋದು. ಅಲ್ಲ ದೊಡ್ಡಣ್ಣ, ನಮ್ಮ ಸಾಹೇಬ್ರು ಒಲೆಗಾರನ ಹಿಡಿತೀನಿ ಹಿಡಿತೀನಿ ಅಂತ ಕಾಗೆ ತೋರಿಸಿ ಆ ಗಿಣಿ ಮರಿನೇ ಸೆಟಪ್ ಮಾಡ್ಕೊಂಡ್ರೆ ಹೊರತು ಒಲೆಗಾರನ ಹಿಡಿಯೋ ಗೇಟಪೇ ಕಾಣಿಸ್ತಾ ಇಲ್ಲ ಅಣ್ಣ. ದೊಡ್ಡವರೆಲ್ಲ ಇಷ್ಟೇ ಕಣ್ಣ, ನಾವ್ ಹಿಡಿತೀವಿ ನಾವ್ ಮಾಡ್ತೀವಿ ಅಂತ ನಿಗಿರಿ ನಿಂತ್ಕೋತಾರೆ, ಬಾಯಿಗೆ ಬಿಸ್ಕತ್ ಸಿಕ್ಕಿದ್ರೆ ಹಂಗೆ ಚಪ್ಪರ್ಸ್ಕೊಂಡು ಬಿದ್ಕೋತಾರೆ. ತಾಕತ್ತಿರೋ ನಾವೇ ಕಣ್ಣ ತಡ್ಕೊಂಡು ಮಿಕ್ಕ ಮಿಕ್ಕ ಅಂತ ಕಣ್ ಬಿಡೋದು. ಇನ್ ಮ್ಯಾಕೆ ಕಣ್ಣು ಬಿಡೋದು, ಬಾಯಿ ಚಪ್ಪರ್ಸೋದು ಅವೆಲ್ಲ ಇಲ್ಲ, ನೇರವಾಗಿ ಕೈ ಬಿಡೋದು. ಕೈ ಬಿಡೋದು ಏನ, ಕೈ ಬಿಡ್ತಾನಂತೆ, ಕೈ ಬಿಡ್ತಾನೆ ಹಂಗಲ್ಲ ಅಣ್ಣ. ಕೈ ಬಿಡೋದು ಅಂದ್ರೆ ಆ ಕೊಲೆಗಾರನ ಜುಟ್ಟು ಹಿಡಿದು ನಮ್ ಗಟ್ಸ್ ಏನು ಅಂತ ತೋರಿಸೋದು. ಅಗೋ ಅಲ್ಲಿ ನೋಡು, ಅವನೇ ಕೊಲೆಗಾರ, ಹಳ್ಳಿನ ತರ ಹೋಗ್ತಿದ್ದಾನೆ, ಅವನೇ ಕೊಲೆ ಮಾಡಿರ್ಬೇಕು. ನನ್ನ ಮಗನೇ ಕೊಲೆಗಾರ ಅಂತೀಯ ಅಂತಂದ್ರೆ, ಆಹಾ ಶ್ರೀಮನ್ನಾರಾಯಣ ನಮಗ್ ಪ್ರಮೋಷನ್ ಕೊಡಿಸೋದಕ್ಕೋಸ್ಕರ ಆ ದೇವರೇ ಅವನ ಕಳಿಸಿರ್ಬೇಕು. ಏ ಚಿಕ್ಕ ನನ್ ಮಗನೇ, ಇವತ್ತು ಅವನ ಜೀವ ಸಹಿತ ಹಿಡ್ಕೊಂಡು ಬರ್ಬೇಕು, ಇಲ್ಲ ಅಂದ್ರೆ ಅವನ್ ಜೀವ ತೆಗೆದು ಹೆಣನಾರು ತರಬೇಕು. ಏನಂತೀಯ? ಹೆಂಗಯ್ಯ ಈ ನನ್ ಮಗನ್ ಹಿಡಿಯೋದು? ಅಣ್ಣ ಅಣ್ಣ ಸಿಕ್ಬಿಟ್ಟ ಸಿಕ್ಬಿಟ್ಟ ಅಣ್ಣ, ಓಡಾಕ ನಡ. ರಂಗಾ
ಮಾಡೋಣ. ಇಂಥ ಊಟ ನನ್ನ ಲೈಫಲ್ಲೇ ತಿಂದಿಲ್ಲ. ಬಾ, ಇನ್ ಸ್ವಲ್ಪ ಉಳಿದಿದೆ, ಇಬ್ರು ಸೇರಿ ತಿನ್ನೋಣ. ಏನ್ರಿ ಏನಿದು, ನನ್ನ ಅನುಮತಿ ಇಲ್ಲದೆ ನನ್ ಬುತ್ತಿಗೆ ಕೈ ಹಾಕ್ಬಿಟ್ಟು ನನ್ನೇ ಊಟ ಮಾಡುವಂತೀರಾ? ಎಷ್ಟು ಧೈರ್ಯ ನಿಮ್ಗೆ? ಕೈ ಹಾಕೋದೇನು, ಬಾಯೊಳಗೆ ಹಾಕಿ ಗುಳುಮನ್ ನುಂಗ್ತಾ ಇದ್ದೀನಲ್ಲ. ನುಂಗ್ತೀರಾ? ಒಂದು ಗುಂಡ್ಕಲ್ ಕೊಟ್ಟು ನುಂಗ್ತೀರಾ? ನಿನ್ ಪ್ರೀತಿಯಿಂದ ಕೊಟ್ರೆ ಗುಂಡ್ಕಲ್ಲೇನು, ನಂದಿ ಬೆಟ್ಟನೆ ನುಂಗ್ಬಿಡ್ತೀನಿ. ಅದ್ರಲ್ಲಾರ್ದ ನಿಮ್ಗೂ ಕೊಡ್ತೀನಿ. ನಿಮ್ ಬಿಸಿ ಬಿಸಿ ಐಡಿಯಾ ಎಲ್ಲ ಖಾಲಿ ಆಯ್ತಂತೇಳಿ ಹೊಟ್ಟೆಯಲ್ಲಿ ಉರಿ ಶುರು ಆಗಿರ್ಬೇಕಲ್ಲ. ಸರಿ, ನೀರಲ್ಲಿ ಏನ್ರಿ ಮೇಲೆ ಹೋಗ್ರಿ. ಇಲ್ಲಿಂದ ಹೋಗಿ ಅಂದ್ರೆ ಹೋಗ್ಲ, ಹೋಗಿ ಮತ್ತೆ ಬರ್ಲ.
ಬೇಗ ಹಿಡ್ಕೊಳ್ರಪ್ಪ ಹಿಡ್ಕೊಳ್ಳಿ. ಮಿಂಡ್ರಿ ನನ್ನ ಮಗ ಅಂದ್ರೆ ನಾನು ಕೆಂಡಿ ಒಳಗೆ ಇದ್ದೀನಿ ಅಂತ ಮತ್ತೆ ದೆವ್ವಾಗಿ ಬಂದಲ್ರಿ. ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ಲಿ ಗೊತ್ತಾಗುತ್ತೆ. ಅಗ ಅವರೇ ಬಂದ್ರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಕುಂತ್ಕೊಳ್ಳಿ ನೋಡಿ. ಇದುವರೆಗೂ ನಾವೆಲ್ಲ ತಿಳ್ಕೊಂಡಿದ್ವಿ ಜಗನ್ನಾಥ್ ಸತ್ತಿದಾನ ಅಂತ. ಆದ್ರೆ ಜಗನ್ನಾಥ್ ಸತ್ತಿಲ್ಲ, ಸಿಟಿಗೆ ಹೋಗಿದ್ದ ಜಗನ್ನಾಥ್ ಇವತ್ತಾನೆ ಊರಿಗೆ ಬಂದಿದ್ದಾನೆ. ನೀವೆಲ್ಲ ಅವನ್ನ ವಿಚಿತ್ರವಾಗಿ ನೋಡೋದನ್ನ ಕಂಡು ಆಶ್ಚರ್ಯ ಆಯ್ತಂತೆ. ಈಗ ವಿಷಯ ಗೊತ್ತಾದ್ಮೇಲೆ ಇನ್ನೂ ಕಂಗಾಲಾಗಿದ್ದಾನೆ. ಹಾಗಾದ್ರೆ ಕೆರೆಲ್ಸಕ್ಕೆ ಜನ ಯಾವುದು ಬುದ್ಧಿ? ಅದೇ ನನಗೂ ಯೋಚನೆ ಆಗಿದೆ. ಸತ್ತ ವ್ಯಕ್ತಿ ಯಾರು, ಹೆಣ ಕೆರೆಯಲ್ಲಿ ಹೇಗ್ ಬಂತು ಒಂದು ಅರ್ಥನೇ ಆಗ್ತಿಲ್ಲ. ಹೌದು, ಹಿರಿಯರೆಲ್ಲ ಎಲ್ಲಿ ಹೋದ್ರು? ಅವ್ರು ನಿಮ್ಮನ್ನು ಹುಡುಕೊಂಡು ಸ್ಟೇಷನ್ ಕಡೆ ಹೋದ್ರು ಸರ್. ನೀವೇನೇ ಹೇಳಿ ಸರ್, ಆ ಹೆಣ ಜಗನ್ನಾಥಂದೆ, ಈಗ ದೆವ್ವ ಆಗಿ ಬಂದ್ಬಿಟ್ಟಾನೆ. ಏ ದೆವ್ವನಿಲ್ಲ ಏನೇ ಇಲ್ಲ, ಇದೆಲ್ಲ ನಿಮ್ ಮೂಢನಂಬಿಕೆ. ಜಗನ್ನಾಥ್, ಜಗನ್ನಾಥ್ ಕೆರೆಯಲ್ಲಿ ನೀರು ಕುಡಿದು ಮಣ್ಣು ಸೇರದ ಅಂತ ತಿಳಿದಿದ್ರೆ ಮೊಳಕೆ ಹೊಡೆದು ಈಗ ಮೇಲಕ್ಕೆ ಬಂದೆ ಅಂದ ಹಾಗೆ. ಇದ್ದಕ್ಕಿದ್ದಾಗೆ ಎಲ್ಲಿಂದ ಬಂದ? ಕೆರೆಯಲ್ಲಿ ಸಿಕ್ಕಿರೋ ಹೆಣ ಯಾರು? ಈ ಜಗನ್ನಾಥ್ ಯಾರು? ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನ್ನ ತಲೆನೇ ಸಿಡಿದು ಹೋಗುತ್ತೆ. ಯಾರು ಜಗನ್ನಾಥ್ ಅಂದ್ರೆ? ಸತ್ತೋಗಿರೋ ಜಗನ್ನಾಥ್ ತಿರುಗಿ ಬಂದ. ನನಗೂ ಅದೇ ಯೋಚನೆ. ಆ ಜಗನ್ನಾಥ ಮನುಷ್ಯನೋ ದೆವ್ವನೋ ಒಂದೂ ಅರ್ಥ ಆಗ್ತಾ ಇಲ್ಲ. ಇವನ್ ಬದುಕಿರ್ಬೇಕಾದ್ರೂ ಊರಿಗೆ ನೆಮ್ಮದಿ ಇಲ್ಲ, ಈಗ ಸತ್ತ ಮೇಲೂ ನೆಮ್ಮದಿ ಇಲ್ಲ. ಅಲ್ರೋ, ಕೆರೆಯಲ್ಲಿ ಸತ್ತಿರೋದು ಜಗನ್ನಾಥ್ ಅಲ್ಲ, ಬೇರೆ ಯಾರು ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಂತಲ್ಲ. ಏ, ಆ ಇನ್ಸ್ಪೆಕ್ಟರ್ಗಿಂತ ಜಗನ್ನಾಥನ್ನ ಚೆನ್ನಾಗಿ ನೋಡಿರೋರು ನಾವು. ಅವನು ಸಾಧಾರಣ ಮನುಷ್ಯ ಅಲ್ಲ, ಅದಕ್ಕೆ ಆ ನನ್ನ ಮಗ ದೆವ್ವ ಆಗಿ ಬಂದಿರೋದು. ಇದನ್ನೆಲ್ಲ ಕಟ್ಕೊಂಡು ನಮ್ಗೇನ್ರ ಆಗ್ಬೇಕು. ಬಂದ್ರ ಹೋಗೋಣ. ಬಂದ್ರ ಮದ ಒಂದು ಒಳ್ಳೆ ಹಾಡುವಾಗಿಲ್ಲ ಹೇಳ ಪದವ. ಅಲ್ಲ ನಂಜ, ನಮ್ಮ ಸಾಹೇಬ್ರು ಯಾವಾಗ್ಲೂ ಇನ್ವೆಸ್ಟಿಗೇಷನ್ಗೆ ಅಂತ ಇಲ್ಲಿಗೆ ಬರ್ತಾರಲ್ಲ, ಅದ್ರ ಬಗ್ಗೆ ನಿನಗೆ ಏನಾದ್ರೂ ಸ್ವಲ್ಪ ಐಡಿಯಾ ಇದೆಯಾ?
ಸರ್ ನನಗ್ ಗೊತ್ತಿಲ್ವಾ, ನನ್ಗೇನು ಕಿಡ್ನಿ ಇಲ್ಲ ಅನ್ಕಂಡ್ರ? ಮೊದಲು ಚೆಕ್ ಮಾಡಿಸ್ಕೊಳಲ್ಲ ಅದೆಲ್ಲಿದೆ ಅಂತ. ಅಯ್ಯೋ ಇಲ್ದೆ ಇರೋ ನನ್ನ ಮಗನೇ. ಆ ಜಗನ್ನಾಥಪ್ಪ ದೆವ್ವಾಗಿ ಊರಲ್ಲೇ ಸುತ್ತಾವನೆ. ದೆವ್ವ ಅತ್ತೆ ದೆವ್ವ. ಸರ್ ನೀವು ನಗಬಾರ್ದಿತ್ತು, ದೆವ್ವ ನಾನ್ ನೋಡಿದೀನಿ. ನೀನ್ ನೋಡಿದ್ಯಾ? ಅದ್ ಹೇಗಿರುತ್ತ ಹೇಳು. ಬಿಳಿ ಬಟ್ಟೆ, ಸತ್ತವ್ರ ತರನೆ ರೂಪ, ಕಾಲು ಹಿಂದೆ ತಲೆ ಮುಂದೆ. ನಂಜ ಆ ಜಗನ್ನಾಥ್ ದೆವ್ವ ಆಗಿದ್ದಾನೆ ಅಂತೀಯಾ? ಇರ್ಬಹುದು ಸರ್. ಹಂಗಾರೆ ಜಗನ್ನಾಥು ಅದೇ ರೂಪ, ಬಿಳಿ ಬಟ್ಟೆ, ಕಾಲು ಹಿಂದೆ ತಲೆ ಮುಂದೆ. ಮುಂದೆ ತಿರುಗಿದ್ರೆ ಮುಂದೆ, ಹಿಂದೆ ತಿರುಗಿದ್ರೆ ಹಿಂದೆ. ನಂಜು ನೀನೇನಾದ್ರೂ ನೋಡ್ಬೇಕೇನು? ಬೇಡ ಸರ್, ನೀವು ನೋಡ್ಕೊಂಬನ್ನಿ. ಅಯ್ಯೋ ಬೇಡ, ವಾಪಸ್ ಹೋಗ್ಬಿಟ್ಟಣ. ನನ್ನ ಹೆಂಡತಿಗೆ ಹೆರಿಗೆ ಟೈಮು, ನನಗೇನಾದ್ರೂ ಆದ್ರೆ ಅವಳನ್ನ ಯಾರು ನೋಡ್ಕೋತಾರೆ? ಹಾಗಾದ್ರೆ ಸಾಹೇಬ್ರು? ಸಾಹೇಬ್ರನ್ನ ದೇವ್ರು ನೋಡ್ಕೋತಾನೆ, ಬಾರೋ ಹೋಗೋಣ. ನನಗೆ ಹೆದರಿಸಿ ಕಣ್ ತಪ್ಪಿಸೋಷ್ಟು ಧೈರ್ಯ ಬಂದ್ಬಿಡ್ತಾ? ಮತ್ತೇನೇನು ಇಲ್ಲಾಂದ್ರೆ ಮಂಜಿಯ ನೀವು ನನ್ ಕೈ ಸಿಕ್ಸಿದ್ರ ಅವ್ನ್ ಯಾವನ ದರಿದ್ರೆ ಅವ್ನ್ ಸತ್ತ ಅನ್ಬಿಟ್ಟು ಯಾವಾಗ್ಲೂ ಅವನ್ ಬಗ್ಗೆ ತಲೆ ಕೆಸ್ಕೊಂಡು ಕೂತಿರ್ತಿರಲ್ಲ, ನನ್ ಬಗ್ಗೆ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ರಾ? ಓ ಅಗ್ಗ ಕಂಡು ಹಾವು ಅಂತ ಹೆದರ್ತಿದ್ದ ಹುಡುಗಿ ಇವತ್ತು ಪಟಪಟ ಅಂತ ಮಾತಾಡ್ತಾಳಂದ್ರೆ ಈ ಧೈರ್ಯ ಎಲ್ಲಿಂದ ಬಂತು ಅಂತ ಆಶ್ಚರ್ಯವಾಗುತ್ತೆ. ಅದೆಲ್ಲ ನಿಮ್ಮಿಂದಾನೆ. ನನ್ನಿಂದಾನ? ನಾನೇ ನಿನ್ಗೆ ಧೈರ್ಯದ ಮಾತ್ರ ಕೊಡ್ಲಿಲ್ಲಲ್ಲ. ಮಾತ್ರೆ ಕೊಡ್ತಿದ್ರೆ ಏನಂತೆ? ನೀವು ನನ್ನ ಮನಸ್ಸಿನ ಕದ್ಬಿಟ್ರಲ್ಲ. ನಾನು ನಿನ್ ಮನ್ಸ್ ಕದ್ನ?
ಸುಮ್ಮನೆ ರಾತ್ರಿ ಎಲ್ಲ ಊರಲ್ಲಿ ದೇವ ಓಡಾಡ್ತಾ ಇರುತ್ತೆ, ನಮ್ ತುಂಬಾ ಭಯ ಆಗುತ್ತೆ ಕಣೆ, ಅದಕ್ಕೆ ಕಿಟಕಿ ಬಾಗ್ಲ ಹಾಕ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ. ಒಳ್ಳೆ ಹೆದ್ರು ಪುಕ್ಲಿ, ಯಾವಾಗ್ಲೂ ಅದೇ ಯೋಚನೆ ಮಾಡ್ತೀಯ ಮಲ್ಕೋ. ನಂಜಾ, ನಾ ಎರಡ್ ಮಗ್ಳಲ್ಲಿ ಎದ್ದಾಗ್ಲೆಲ್ಲ ಅನ್ಕೋತೀನಿ ಇದೇ ಊರಿಗೆ ಡ್ಯೂಟಿ ಬೀಳುತ್ತೆ ಅಂತ, ಇವತ್ತು ಹಂಗೆ ಆಯ್ತು ಕಣ್ಲ. ನನ್ ಕಿಡ್ನಿಗ್ ಮೊದ್ಲೇ ಗೊತ್ತಿತ್ತು, ನಿನಗೆ ಹೇಳ್ತೀರಾ ಅಂತ. ಆಯ್ತು, ನೀನ ಆ ದೇವ್ರು ನಿನ್ ತಲೆ ಒಳಗೆ ಕಿಡ್ನಿ ಇಟ್ಬಿಟ್ಟು ಬ್ರೈನ್ ಕೆಳಗಡೆ ಬಿಟ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ. ಬಾ ಕೂತ್ಕೊಳ್ಳ ಬಾ. ನಡೀರಿ ನಂಜಾ, ಈ ದೆವ್ವ ಎಲ್ಲ ರೂಪದಲ್ಲೂ ಕಾಣಿಸ್ಕೊಳುತ್ತೆ ಅಲ್ಲ? ಹೌದು ಸರ್, ಮನುಷ್ಯ, ಹಂದಿ, ನಾಯಿ, ಬೆಕ್ಕು ಯಾವ ರೂಪದಲ್ಲಿ ಬೇಕಾದ್ರು. ನಂಜಾ ಸರ್, ಯಾಕೆ ಹೆದರ್ತೀರಾ? ಅಲ್ಲಿ ಬಗುಳ್ತಾ ಇರೋದು ನಾಯಿ. ನಾಯಿ ಅಲ್ಲ ಕಣ್ಣ, ದೆವ್ವ. ಒಂದ್ ದಿವಸ ದೊಡ್ಡಣ್ಣನು ನಾನು ಸೌದೆ ಕಳ್ಳು ನಡ್ಸ್ಕೊಂಡು ಹೋದ್ವಿ, ಕಳ್ಳ ಮಾಯ ಆಗ್ಬಿಟ್ಟು ನಾಯಿ ಆಡ್ಸ್ಕೊಂಡು ಬಂತು ಕಣ್ಳ. ಆ ಕಳ್ಳನೇ ದೆವ್ವ, ಈ ನಾಯಿನೇ ದೆವ್ವ. ಆ ದೆವ್ವ ಅವತ್ತಿಂದ ನಿಮ್ ಹಿಂದೆನೆ ಬಿದ್ದಿದೆ, ಇವತ್ತ ನಮ್ಮ ಸುಮ್ಮನೆ ಬಿಡಲ್ಲ. ಹೌದು ನಂಜಾ, ಅವತ್ತ ಜಗನ್ನಾಥನ ಹೆಣನ ಕೆಳಕ್ ಕೂಗ್ಬಿಟ್ನಲ್ಲ, ಅವತ್ತಿಂದ ನಾನು ಬೆನ್ಬಿದ್ ಬಿಟ್ಟಿದೆ ಕಣೋ. ನಾವು ನಾಲ್ಕ್ ದಿವಸ ಬದುಕ್ಬೇಕಲ್ಲ, ಬಾ ಈ ಊರ್ ಕಡೆ ತಲೆ ಮಡಗಲ್ಲ ಅಂತ ಆ ದೆವ್ವದ ಮೇಲೆ ಪ್ರಮಾಣ ಮಾಡ್ಬಿಟ್ಟು. ಜಗನ್ನಾಥ್, ಹೇಳ್ತೀನಿ ಸಾರ್, ಹೇಳ್ತೀನಿ. ನಮ್ಮ ನೆರವು ಮಾಡ್ಬೇಡಿ ಸಾರ್, ಆ ಉಗ್ರಪ್ಪನೇ ಸಾರ್ ನಮ್ಮನ್ನ ಕಳಿಸಿದ್ದು. ಉಗ್ರಪ್ಪ ನಡಿಯ 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 ಇನ್ಸ್ಪೆಕ್ಟ್ರೆ ಏನಿದಲ್ಲ ಗಾಳಿ ಬೀಸಿ ಬೂದಿ ಎಲ್ಲ ಹಾರೋದ್ಮೇಲೆ ಕೆಂಡದ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ನಾನು ಹೇಳಿದ್ನಲ್ವಾ? ಇವತ್ತು ನಿನ್ನ ಬಣ್ಣ ಬಯಲಾಯ್ತು. ಈ ನಿನ್ನ ಚೇಲಗಳು ನಿನ್ನ ಬಗ್ಗೆ ನನ್ನ ಹತ್ರ ಎಲ್ಲ ವಿಚಾರನೂ ಹೇಳಿದ್ದಾರೆ, ಏನಂತೀಯ? ಇನ್ಸ್ಪೆಕ್ಟ್ರೆ, ಇವ್ರು ಹಿಡ್ಕೊಂಡು ಹೋಗಿ ಹೊಡೆದು ಬಡದು ಚಿತ್ರಹಿಂಸೆ ಕೊಟ್ಟು ನಿಮಗೆ ಬೇಕಾಗಿರೋ ಸ್ಟೇಟ್ಮೆಂಟ್ ಬರ್ಕೊಂಡು ನನಗೆ ಲಾಕಪ್ಪಲ್ಲಿ ಹಾಕ್ಬೇಕಂತೀರೇನು? ಒಳಗೆ ಹಾಕಲ್ಲ, ನೇಣ್ಗಂಬ ಹತ್ತಿಸ್ತೀನಿ. ನಿನಗೂ ಜಗನ್ನಾಥ್ಗೂ ಹಣದ ವಿಚಾರದಲ್ಲಿ ಜಗಳ ಆಯ್ತು, ಅವನ್ ಮುಗಿಸೋದಕ್ಕೆ ನಿನ್ ಚೇಲನ್ ಕಳಿಸ್ದೆ. ಇದೆಲ್ಲ ನನ್ ಚೆನ್ನಾಗಿ ಗೊತ್ತು. ಇಲ್ಲ, ಇದೆಲ್ಲ ಸುಳ್ಳು. ಈ ನಿಮ್ ಕಟ್ಟ ಕತೆ ನನ್ನ ಹತ್ರ ಹೇಳ್ಬೇಡಿ, ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಹಾ, ಮತ್ತೆ ಸುಳ್ಳಿನ ಕಂತ ಸೃಷ್ಟಿ ಮಾಡಿ ತಪ್ಪಿಸ್ಕೊಳಕ್ ನೋಡ್ತೀಯ ಉಗ್ರಪ್ಪ? ನಿನ್ನ ಮತ್ತು ಜಗನ್ನಾಥ್ ಮಧ್ಯ ಏನ್ ನಡೀತ ಅಂತ ಹೇಳ್ತೀಯ? ಇಲ್ಲ, ನಿನ್ ಚೇಲ ಅವಳು ಕೊಟ್ಟಿರೋ ಆ ಸ್ಟೇಟ್ಮೆಂಟ್ ಆದಾದ್ಮೇಲೆ ನೀನ್ ಒಳಗೆ ಹಾಕ್ಲ? ಅಯ್ಯಯ್ಯೋ, ಬೇಡ ಸರ್, ಬೇಡ. ನಾನು ಹೇಳ್ತೀನಿ, ನಾನೆಲ್ಲ ಸತ್ಯ ಹೇಳ್ತೀನಿ. ಉಗ್ರಪ್ಪ, ನಿನ್ನನ್ನು ಇಲ್ಲಿಗೆ ಯಾಕೆ ಕರೆಸ್ತೆ ಗೊತ್ತಾ?
ನನಗೀಗ ಅರ್ಜೆಂಟ್ ಆಗಿ 1 ಲಕ್ಷ ರೂಪಾಯಿ ಬೇಕು ಈಗ ನೀನು ಏನು ಮಾಡ್ತೀಯೋ ಎಲ್ಲಿಂದ ತರ್ತೀಯೋ ನನಗೆ ಗೊತ್ತಿಲ್ಲ ಜಗನ್ನಾಥ್ ನೀನು ಯಾವಾಗಲೂ ಈ ತರ ಕೇಳ್ತಾ ಇದ್ರೆ ನಾನು ದುಡ್ಡು ಎಲ್ಲಿಂದ ತರಲಿ ನಾನು ತಗೊಂಡಿರೋ ಕಾಂಟ್ರಾಕ್ಟ್ ನಲ್ಲಿ ಲಾಸ್ ಆಗಿದೆ ನನಗೆ ಬೇಕಾದ ಸಾಲ ಇದೆ ಸಾಲ ಮಾಡ್ತೀಯೋ ಸುಡಗಾಡಕ್ಕೆ ಹೋಗ್ತೀಯೋ ಅದು ನನಗೆ ಗೊತ್ತಿಲ್ಲ ನನಗೆ ಬೇಕಾಗಿರೋದು ದುಡ್ಡು ನೀನು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ತಾನೇ ಕಾರಣ ಹಾಗಂತ ನನ್ನನ್ನ ನಿನ್ನ ಹತ್ರ ಅಡ ಇಟ್ಟಿಲ್ಲ ನನ್ನ ತಾಳ್ಮೆಗೆ ಒಂದು ಮಿತಿ ಇದೆ ನಿನಗೆ 1 ಲಕ್ಷ ಅಲ್ಲ ಒಂದು ಬಿಡಿ ಕಾಸು ಕೊಡಲ್ಲ ನೀ ಏನು ಮಾಡ್ತೀಯಾ ಮಾಡ್ಕೋ ಹೋಗು ಹಾ ಒಂದೇ ಮಾತ್ನಲ್ಲಿ ಈ ಜಗನ್ನಾಥ್ ಕೆಪಾಸಿಟಿನ ಅಳ್ಳಾಸ್ಬಿಟ್ಟೆ ಅಲ್ಲ ನೀ ಈ ಊರಿನ ಜನಕ್ಕೆ ಮಾಡಿರೋ ಮೋಸ ಸರ್ಕಾರಕ್ಕೆ ಕೊಟ್ಟಿರೋ ಡೂಪ್ಲಿಕೇಟ್ ರೆಕಾರ್ಡ್ಸ್ ಆ ದಾಖಲೆಗಳೆಲ್ಲ ನನ್ನ ಹತ್ರ ಇದೆ ನಾಳೆ ಪಂಚಾಯಿತಿ ಕಟ್ಟೆ ಸೇರಿಸಿ ನಿನ್ನ ಮಾನ ಎಲ್ಲರ ಎದುರುಗಡೆ ಹರಾಜಾಗ್ಲಿಲ್ಲ ನನ್ನ ಹೆಸರು ಜಗನ್ನಾಥೇ ಅಲ್ಲ ಜಗನ್ನಾಥ್ ಈ ಉಗ್ರಪ್ಪ ಏನು ಅಂತ ನಿನಗೆಲ್ಲೂ ಗೊತ್ತಿಲ್ಲ ನಡೆದದ್ದು ಇವ್ರ ಬೆಂಕಿ ಸುಟ್ಟದ್ದು ಯಾರನ್ನ ಕೆರೆಯಲ್ಲಿ ತೇಲ್ತಾ ಇದ್ದ ಹೆಣ ಯಾರದ್ದು ಈಗ ಬಂದಿರೋ ಈ ಜಗನ್ನಾಥ್ ಯಾರು ಅಂತ ನನಗೊಂದು ಗೊತ್ತಿಲ್ಲ ಸರ್ ನನಗೊಂದು ಗೊತ್ತಿಲ್ಲ ಆದ್ರೆ ಜಗನ್ನಾಥ್ ಕೊಲೆಯಲ್ಲಿ ನಿನ್ ಕೈವಾಡನ ಇದೆ ಅಂತ ಗೊತ್ತಾಯ್ತು ನನಗೆ ನಿಜ ಏನು ಅಂತ ಗೊತ್ತಾಗುವವರೆಗೂ ನನ್ನ ಅನುಮತಿ ಇಲ್ಲದೆ ನೀನ್ ಎಲ್ಲಿ ಹೋಗೋ ಆಗಿಲ್ಲ ಹುಷಾರ್ ಬರ್ತೀನಿ ಆಯ್ತು ನೀವೆಲ್ಲ ಹೋಗಿ ಆಮೇಲೆ ಬಂದು ನೋಡ್ತೀನಿ ಆಯ್ತು ಬುದ್ಧಿ ಹೋಗಿ ಹೋಗಿ ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ನಮಸ್ಕಾರ ಏನ್ ಸಮಾಚಾರ ತಂದೆ ಮಗಳು ಇಬ್ರು ಎಲ್ಲ ಹೊರಟಾಗಿದೆ ನಮ್ಮ ಮಗಳು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ಲು ಏನಪ್ಪ ನೀನು ನೀನೇ ಅವನ ಕರೀತಿ ಅಂದ್ರೆ ನನ್ ಮೇಲೆ ತೋರಿಸ್ತೀಯಲ್ಲ ಕರೆಯೋದಕ್ಕೆ ಎಷ್ಟು ನಾಚಿಕೆ ಆದ್ರೆ ಇನ್ ಮನೆಗೆ ಬಂದ್ರೆ ಉಪಚಾರ ಅಷ್ಟೇ ಹಾಗೇನಿಲ್ಲ ನಾಳೆ ನನ್ನ ಹುಟ್ಟಬಕ್ಕೆ ನೀವು ಬರಲೇಬೇಕು ನೋಡಿದ್ರೆ ಇನ್ಸ್ಪೆಕ್ಟ್ರೆ ನಿಮ್ಮ ಮನಮಾನ ಬಗೆಹರಿತಲ್ಲ ಈಗಲಾದ್ರೂ ಬರ್ಬೋದಲ್ಲ ಒಳ್ಳೆ ಊಟ ಸಿಗೋ ಹಾಗಿದ್ರೆ ಯಾರು ಬಿಡ್ತಾರೆ ಖಂಡಿತ ಬರ್ತೀನಿ ಬರ್ಲಾ ಆಯ್ತು ಬಾಯ್ ನಮಸ್ಕಾರ ಸುಮ್ಮನೆ ದಮ್ ಮಾಡಿ ಅಮ್ಮ ಹಾಯ್ ಹಾಯ್ ಏನಮ್ಮ ಏನ್ರೋ ಎಲ್ಲ ಇದ್ರೆ ಅಲ್ಕೊಂಡು ಏನ್ ಬೇಕ್ರಪ್ಪ ಒಂದ್ ಬಿಟ್ಟು ಟೀ ಕೊಡ್ರಿ ಏನ ಬಂದ್ಬಿಟ್ಟು ಇಬ್ರೆ ಬಂದ್ಬಿಟ್ಟು ಟೀ ಕುಡಿಯಕ್ಕೆ ನೀವು ಸಿಕ್ಲಿಲ್ಲ ಅದಕ್ಕೆ ಮುಂದಿನ ಭಾನುವಾರ ಸಿನಿಮಾಕ್ಕೆ ಹೋಗೋಣ ಹೋಗೋಣಪ್ಪ ಸರಿ ಸರಿ ಟೀ ಬಂತು ಟೀ ಕುಡಿದ್ರಿ ಒಂದ್ ಪ್ಯಾಕ್ ಸಿಗರೇಟ್ ಕೊಡ ಇನ್ಸ್ಪೆಕ್ಟರ್ ಜಗನ್ನಾಥ್ ಬದುಕಿದಾನೆ ಅಂತಾರೆ ಆದ್ರೆ ಜನ ದೆವ್ವ ಅಂತ ಹೆದರ್ತಾರೆ ಛೇ ಒಂದು ಅರ್ಥ ಆಗ್ತಿಲ್ಲ ಅವನ್ ಸಾಧಾರಣವಾದ ದೆವ್ವ ಅಲ್ಲ ಕಣೋ ಹಗಲು ದೆವ್ವ ಅದಕ್ಕೆ ಹಗಲೊತ್ನಲ್ಲೇ ಓಡಾಡ್ತಾವನೆ ಸುಮ್ನೆ ಇರ್ರ ಮೊದಲಿನ ಜಗನ್ನಾಥ್ಗೂ ಈ ಜಗನ್ನಾಥ್ಗೂ ಸಂಬಂಧನೇ ಇಲ್ಲ ಅನ್ಸುತ್ತೆ ಏನೇ ಆಗ್ಲಿ ನಮ್ಮ ಅನುಮಾನ ಬಗೆಹರಿಲೇಬೇಕು ಇವತ್ ರಾತ್ರಿ ಅವನ್ ಫಾರಂ ಹೌಸ್ ಹತ್ರ ಹೋಗಿ ಅವನ್ ಮನುಷ್ಯನು ದೆವ್ವನು ಅಂತ ಟೆಸ್ಟ್ ಮಾಡೋಣ Thank you.
ಮನೆಯಲ್ಲಿ ಎಲ್ಲಿಗೆ ಬಂದಿದ್ದೀರಿ? ಸರ್ ಅದು ಜಗನ್ನಾಥ್. ಜಗನ್ನಾಥ್ ಮನುಷ್ಯನ ದೆವ್ವನ ಅಂತ ನೋಡಕ್ ಬಂದಿದ್ದೀರಾ? ನಡೀರ ಸ್ಟೇಷನ್ಗೆ ಬಂದ್ರ? ಜಗನ್ನಾಥ್ನ ಪ್ರೀತಿಸುವ ಜನ ನಮ್ಮೂರಲ್ಲಿ ಯಾರಿದ್ದಾರಂತ ಅವತ್ತು ಹೇಳಿದ್ರಲ್ಲ, ಆ ಜಗನ್ನಾಥ್ನ ನೀವು ಕೂಡ ದ್ವೇಷ ಮಾಡ್ತಿದ್ರಿ ಅಲ್ಲ? ಹೇಳ್ರ, ಅವ್ರು ಕೊಲೆ ಮಾಡಕ್ ಹೋಗಿದ್ ನೀವು ತಾನೆ ಆ ಜಗನ್ನಾಥ್ ತಗೊಂಡೋಗಿ ಕೆರೆಗೆ ಹಾಕಿದ್ದು ಸರ್. ಓಹ್, ಹೆಣನ ಕೆರೆಲ್ ಹಾಕಿದ್ದು ನೀವೇನಾ? ಹೇಳ್ರ, ಯಾಕೆ ಜಗನ್ನಾಥ್ನ ಕೊಲೆ ಮಾಡಿದ್ರಿ? ಹೇಳ್ತೀನಿ ಸರ್, ಹೇಳ್ತೀನಿ ಏನ್ ನಡೀತು ಅಂತ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಫ್ರೆಂಡ್ ಹರೀಶ ಉಮಾ ಅನ್ನೋ ಹುಡುಗಿನ ಪ್ರೀತಿಸಿದ್ದ. ನೀನಿಲ್ಲ ಇರು, ನಾನು ಹೋಗಿ ಬಂದ್ಬಿಡ್ತೀನಿ. ಚನ್ನಪ್ಪ, ಚನ್ನಪ್ಪ ನಮಸ್ಕಾರ. ಹಾ ನಮಸ್ಕಾರ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಹಾ ಕೂತ್ಕೋ. ತಾವು ಬಡವನ ಮನೆಗೆ ಇಷ್ಟು ದೂರ? ಚನ್ನಪ್ಪ, ನನಗೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲ. ನಿನ್ನಿಂದ ನನಗೊಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿತ್ತು. ನನ್ನ ಕಡೆಯಿಂದನ? ಅದೇನು ಹೇಳಿ ಅಣ್ಣ, ನನ್ನ ತಲೆ ನಿಮ್ಮ ಪಾದದ ಮೇಲೆ ಮಡಗ್ತೀನಿ ಬೇಕು. ಚೆಚೆ, ನನ್ನ ಪಾದದ ಮೇಲೆ ನಿನ್ನ ತಲೆನಾ? ಬೇಡ ಚನ್ನಪ್ಪ ಬೇಡ, ನನ್ನ ಪಾದ ತೊಳೆದು ನೀನ್ ನನ್ನ ಅಡಿನನ್ನಾಗಿ ಮಾಡ್ಕೊಂಡ್ರೆ ಅಷ್ಟು ಸಾಕು. ಚನ್ನಪ್ಪ, ನಿನ್ನ ಮಗಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆದರೆ ನಮ್ಮ ಮದುವೆ ಬಗ್ಗೆ ಆದಷ್ಟು ಬೇಗ ಏರ್ಪಾಡು ಮಾಡು ಚನ್ನಪ್ಪ, ಆದಷ್ಟು ಬೇಗ ಏರ್ಪಾಡು ಮಾಡು. ಹಾ, ನನ್ನ ಕಣ್ ತಪ್ಪಿಸಿ ನೀನೇನಾದರೂ ನಿನ್ನ ಮಗಳ ಮದುವೆನ ಬೇರೆ ಕಡೆ ಮಾಡೋಕ್ ಪ್ರಯತ್ನ ಪಟ್ಟರೆ ನಾನು ತುಂಬಾ ಕೆಟ್ಟವನಾಗ್ತೀನಿ ಚನ್ನಪ್ಪ, ತುಂಬಾ ಕೆಟ್ಟವನಾಗ್ತೀನಿ. ಹಾ ಬರ್ತೀನಿ. ಬೇರೆ ದಾರಿನೇ ಇಲ್ಲಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ. ಹೆಣ್ಮಕ್ಳು ಬಡವ್ರ ಮನೆಯಲ್ಲಿ ಹುಟ್ಟಬಾರ್ದಮ್ಮ, ಹುಟ್ಟಬಾರ್ದು. ಉಮಾ, ಯಾಕೇನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆ ಜಗನ್ನಾಥ ಉಮನ್ ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೆದರ್ಸ್ ಹೋಗಿದ್ದಾನೆ. ಓ, ಪಂಚಾಯತ್ ಕಟ್ಟಲ್ಲಿ ನಾನು ಅವನ ವಿರುದ್ಧವಾಗಿ ಮಾತಾಡ್ದೆ ಅಂತ ಅವನ್ ನನ್ನ ಮೇಲೆ ಈ ರೀತಿಯಾಗಿ ಸೇರ್ ತಿಳ್ಸ್ಕೊಳಕ್ ಹೊರಟಿದ್ದಾನ? ನೀ ಏನೇ ಹೇಳು, ಅವನ್ ಹೇಳ್ದಾಗ ಕೇಳದೆ ಹೋದ್ರೆ ಈ ಊರಲ್ಲಿ ಬದುಕೋದು ತುಂಬಾ ಕಷ್ಟ. ಇಲ್ಲಪ್ಪ ಇಲ್ಲ, ನನ್ನ ಸತ್ರ ಅವನನ್ನ ಮದುವೆ ಆಗಲ್ಲ. ಉಮಾ ನೀನ್ ಅಳ್ಬೇಡ, ಇದಕ್ಕೇನಾದ್ರೂ ಒಂದ್ ದಾರಿ ಮಾಡೋಣ. ನೀವೇನು ಯೋಚನೆ ಮಾಡ್ಬೇಡಿ, ಉಮಾ ಹರೀಶ್ ಮದುವೆ ನಾವು ಮಾಡ್ತೀವಿ. ಆ ಜಗನ್ನಾಥ ಗೊತ್ತಾದ ತಾನೇ ನಿಮಗೆ ತೊಂದ್ರೆ? ಹರೀಶ್ ಹೇಳ, ಉಮಾ ಚನ್ನಪ್ಪನ ಕರ್ಕೊಂಡು ಗುಡ್ಡ ಹತ್ರ ಬಾ. ಉಮಾ ನೀನ್ ಏನು ಯೋಚನೆ ಮಾಡ್ಬೇಡ, ಬೇಗ ರೆಡಿ ಆಗು, ದೇವಸ್ಥಾನಕ್ಕೆ ಹೋಗಿ ಬರೋಣ. ಬಂದ್ರೆ ಹೋಗೋಣ. ಹರೀಶ್, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಉಮಾ ಧೈರ್ಯವಾಗಿರು, ದೇವರಿದ್ದಾನೆ. ಏನು ಯೋಚನೆ ಮಾಡ್ಬೇಡ, ನಾನಿರುವಾಗ ನಿನ್ಗೆ ಯಾಕೆ ಭಯ? ನೀನು ಹೋಗೋ. ನೀರ್ ಕುಡ್ದು ನೆಗ್ದಿ ಸಾಯ ನನ್ ಕ
ಇವಳನ್ ಮದುವೆ ಮಾಡ್ಕೋತೀಯ ನೀನು? ಈಗ ಮಾಡ್ಕೋ, ಅದ ಹೇಗ್ ಮದುವೆ ಮಾಡ್ಕೋತೀಯ ನೋಡ್ತೀನಿ. ನನ್ನ ಮಗನೆ, ಊರ್ ಜನರ ಮುಂದೆ ಉಸಿರು ಒಳ್ಳೆ ಅಂದಿಯಲ್ಲ ನೀನು, ಈಗ ಮಾಡ್ಕೋ, ಮಾಡ್ಕೋ ನೋಡೋಣ. ಜಗನ್ನಾಥ್! ಬೇಡ ಹರೀಶ್, ಬೇಡ, ನನ್ ಬಿಟ್ಟೆಲ್ಲೂ ಹೋಗ್ಬೇಡ. ಇಲ್ಲ ಉಮಾ, ನಿನ್ ಬಿಟ್ಟೆಲ್ಲೂ ಹೋಗಲ್ಲ. ನೀನ್ ಯಾವತ್ತಿದ್ರು ನನ್ನವಳೆ. ಈ ಊರಲ್ಲೇ ಇದ್ರೆ ಉಮಾ ಬದುಕಿಗೆ ನೆಮ್ಮದಿ ಇರಲ್ಲ ಅಂತ ತೀರ್ಮಾನ ಮಾಡಿ ನಾವು ನಿಮಗೆ ಹೇಳದೆ ಕೇಳದೆ ಊರ್ ಬಿಟ್ಟು ಹೋಗ್ತಾ ಇದ್ದೀವಿ. ಜಗನ್ನಾಥ್! ಯಾರೋ ನನ್ನ ಮಕ್ಕಳ ಬೆಂಕಿ ಹಾಕಿದ್ದು. ಅಲ್ಲೋ, ಏನ್ರು ಮಾಡೋದೀಗ? ಒಂದ್ ಐಡಿಯಾ ಮಾಡೋಣ. ಕಲ್ ಕಟ್ಟಿ ಕೆರೆಯಲ್ಲಿ ತಗೊಳ್ಳೋಣ. ಗುರ್ತಿಡ್ಯಾ, ಎತ್ತು ಎತ್ಕೊಳ್ಳೋ, ಎತ್ಕೊಳ್ಳ ಕೈನಾ, ಬೇಗ ಹಿಡಿಯೋದು. ಕೈ ಹಿಡಿಯೋ ಅಲ್ಲಿ. ಇಷ್ಟೇ ಸರ್ ನಡೆದದ್ದು. ನಾವು ಅವನ್ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕಂತ ಹೋದ್ವಿ. ಆದ್ರೆ ಸತ್ತೋಗಿದ್ದವನ ಕೆರೆಯಲ್ಲಿ ಹಾಕಿ ನಮ್ ತಲೆ ಮೇಲೆ ನಾವೇ ಬಂಡೆ ಹಾಕೊಂಡ್ವಿ. ಇಷ್ಟೆಲ್ಲಾ ಕತೆ ನಿಮ್ಮಿಂದ ಇದ್ದು ನನಗೆ ಕಣ್ಣ ಮುಚ್ಚಲ ಹಾಕ್ಸಿದ್ರೆ, ನೀವು ಕೆರೆಯಲ್ಲಿ ಹಾಕಿದ ವ್ಯಕ್ತಿ ಯಾರು, ಈಗ ಬದುಕಿರೋ ಜಗನ್ನಾಥ ಯಾರು, ಈ ಕೊಲೆ ಯತ್ನದಲ್ಲಿ ಏನೇನ್ ಸಂಚು ನಡೆದಿದೆ, ಈ ನಿಜ ನನಗ್ ಗೊತ್ತಾಗೋವರೆಗೂ ಯಾರು ಊರು ಬಿಟ್ಟು ಹೋಗಾಗಿಲ್ಲ. ಹೇಳಿ ಕಳಿಸ್ದಾಗ ಬರ್ಬೇಕು. ರೈಟ್ರೆ, ಇವ್ರು ಸ್ಟೇಟ್ಮೆಂಟ್ ತಗೊಂಡು ಇವನ್ನೆಲ್ಲ ಕಳಿಸಿ. ಓಕೆ ಸರ್. ಈ ಬಳೆ ಯಾಕೆ? ಚಿನ್ನದ ಬಳೆನೆ ಕೊಡಿಸ್ತೀನಿ. ನನ್ ಮೇಲೆ ಕೊಂಡ್ಯಾ ಗೆಂಡ ನನ್ನ ಮಗನ ಜೈಲ್ಗೆ ಹೋಗಿ ಬಂದ್ರು ನಿನ್ ಕೊಬ್ಬು ಹೋಗ್ಲಿಲ್ಲಲ್ಲ. ಲಕ್ಷ್ಮಿ,
ಹೇಳಬೇಕಾದ್ರೆ ಹೂನ್ರಿ, ಅವ್ನು ನಿಜವಾಗ್ಲೂ ದೆವ್ವಾನೆ. ಓ ನಮಸ್ಕಾರ ಇನ್ಸ್ಪೆಕ್ಟರ್. ಏನು ಯಜಮಾನ ಎಲ್ಲ ಕುಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ? ಆ ಜಗನ್ನಾಥ್ ಬಗ್ಗೆ ಆಲೋಚನೆ ಬಿಟ್ರೆ ಇನ್ನೇನೈತೆ? ಅವನು ಫಾರ್ಮ್ ಹೌಸ್ ನಲ್ಲಿ ಇಲ್ಲೇಲ್ವಂತೆ, ಇದ್ದಕ್ಕಿದ್ದಂಗೆ ಮಾಯ ಆಗೋನಂತೆ. ಅವನು ಮನುಷ್ಯ ಆಗಿದ್ರ ತಾನೇ ಅಲ್ಲಿರೋಕೆ? ದೆವ್ವ ಎಲ್ಲೆಲ್ಲ ಓಡಾಡುತ್ತೋ ಯಾರಿಗೊತ್ತು? ನೀವು ಸುಮ್ನೆ ದೆವ್ವ 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 ಅಂತ ಅವನು ನೋಡಿ ಯಾಕೆ ಹೆದರ್ತಿದ್ದೀರಾ? ಸತ್ತೋಗಿದ್ದು ಜಗನ್ನಾಥ್ ಅಲ್ಲ, ಈಗ ಬದುಕಿರೋನೆ ಜಗನ್ನಾಥ. ಸತ್ತಿರೋನ್ ಹೆಣದ ಗುಂಡಿ ತೆಗೆದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವನ್ ಜಗನ್ನಾಥೋ ಅಲ್ವೋ ಅಂತ. ಅವನ್ ಸಾಧಾರಣವಾದ ದೆವ್ವ ಅಲ್ಲ ಸರ್, ಹಗಲು ದೆವ್ವ. ನೀವ್ ಹೇಳಿದ ರೀತಿಯಲ್ಲಿ ಹೆಣದ ಗುಂಡಿ ತೋಡಿ ಪರೀಕ್ಷೆ ಮಾಡಕ್ ಆಗಲ್ಲ. ಕಾನೂನು ನಿಮ್ ದೆವ್ವ ನಂಬಲ್ಲ. ಮೂಡ್ ನಂಬಿಕೆ ಜನ ನೀವು, ಎಷ್ಟ್ ಹೇಳಿದ್ರು ಕೇಳಲ್ಲ. ಸರಿ ನಾನ್ ಬರ್ತೀನಿ. ಮೂಡ್ ನಂಬಿಕೆ ನಂಗೆ ಒಂದು ಅರ್ಥ ಆಗ್ತಲ್ಲ. ಏನ್ ನಾವ್ ಮೂಡ್ರ? ಇಲ್ಲ ಕಣ, ಗಾಳಿ ಹವೆಗೆ ಅಂತ ಹೊರಗ್ ಬಂದ್ ಕೂತಿದ್ದ ಅಲ್ಲಿ. ಜಗನ್ನಾಥ್ ಬೇಕಾ ನಿನ್ಗೆ? ಜಗನ್ನಾಥ್? ಇಲ್ಲ ಸರ್, ನನ್ನ ಮಗನೇ. ಜಗನ್ನಾಥ್ ಬದುಕಿದ್ದಾನ, ಸತ್ತಿದಾನ, ಇಲ್ಲ ದೆವ್ವ ಆಗಿದ್ದಾನ ಅಂತ ಪರೀಕ್ಷೆ ಮಾಡೋದಕ್ಕೆ ಬಂದೆ. ಹೇಳ, ಜಗನ್ನಾಥ್ನ ಯಾಕೆ ಕೊಲೆ ಮಾಡಿದೆ? ಸರ್, ನಾನು ಜಗನ್ನಾಥ್ ಹತ್ರ ಕೆಲಸ ಮಾಡ್ತಿದ್ದಾಗ ಬಾರೆ ನಾನ್ ಕೆಲಸ ಮಾಡ್ತಿದ್ದೆ ಅಂತ ಹೇಳಿರ್ಲಿಲ್ವಾ? ಇದೇ ದಣೀರ್ ಮನೆ. ಸುಮ್ಕಿರಿ, ಬತ್ತಾ ಇದ್ದೀರಿ? ಬೇಗ. ನಮಸ್ಕಾರ ದಣಿ. ಕರ್ಯಾ, ಈ ಕಡೆ ಬಾ, ಈ ಕಡೆ ಬಾ. ದಣಿಯೋ ಕಾಲ್ ನಮಸ್ಕಾರ ಮಾಡು. ಇರ್ಲೆ ಇರ್ಲೆ ದಣಿ. ನಾನ್ ಪ್ರೀತಿ ಮಾಡ್ತಿದ್ದ ಹುಡುಗಿನ ಮದುವೆ ಇದೆ ಅಂತ ಹೇಳಿಲ್ವಾ? ಇವಳೇ ದಣಿ ಅವಳು. ಹೌದಾ? ಹೌದು. ಬ್ಯೂಟಿಫುಲ್, ಒಳ್ಳೆ ಸೆಲೆಕ್ಷನ್ ಮಾಡಿದ್ಯಾ ಕರ್ಯಾ. ವೆರಿ ಗುಡ್ ಕರ್ಯಾ. ಅಂದ ಹಾಗೆ ನಿಮ್ ಮದುವೆಗಂತೂ ಬರಕಾಗ್ಲಿಲ್ಲ. ತಗೋ ಈ ಉಂಗ್ರನ ಕೊಡು. ದಣಿ ಕೈ ಕೊಡು, ಕೈ ಕೊಡು. ಕರ್ಯಾ,
ಸಂಜೆ ಮನೆ ಕಡೆ ಹೋಗುವಾಗ ಹಾಗೆ ಬಂದು ನಾನು ನೋಡ್ಕೊಂಡು ಹೋಗು. ಆಯ್ತು ದಣಿ. ಗೊತ್ತಾಯ್ತಾ? ಆಯ್ತು ದಣಿ. ಹಾ ನಾವು ಬರ್ತೀವಿ ದಣಿ. ಹಾ ಹಾ ಸರಿ ಸರಿ. ನಮಸ್ಕಾರ ಮಾಡಿ ದಣಿಗೆ. ನಮಸ್ಕಾರ ಬುದ್ಧಿ. ಹೋಗ ಬಾ. ಹಾ ಹೇ ನೀನ್ ನನ್ನ ತಮ್ಮನ ಸಮಾನ ಕಣೋ. ತಗೋ ಕುಡಿ ಮಜಾ ಮಾಡೋ. ಕುಡಿಯೋ. ನಮಸ್ಕಾರ ದಣಿ. ಸ್ವಲ್ಪಿರಿ. ಬರ್ತೀನ? ಬರ್ತೀನಿ. ಅಲ್ಲ ಜಾತ್ರೆ ಬೇರೆ ಹತ್ರ ಬರ್ತಾ ಇದೆ, ನಂಗೊಂದು ಸೀರೆ ತೆಕ್ಕೊಡೋದಿಲ್ವಾ? ನೀನು ಕೊಡಿಸ್ತೇನೆ. ಯಾರು ಕೊಡಿಸ್ಲೆ? ಅವರು ಸರಿಯಾಗಿ ಕೂಲಿ ಕೊಡೋದಿಲ್ಲ ಕಣಪ್ಪ. ಅವರು ಎಲ್ಗೋ ಕರಿಯಾ? ಎಲ್ಗೋ ಹೋಗ್ತಿದ್ದೀನಿ, ನಿಮ್ಗೆ ಯಾಕ್ರು? ಅಲ್ಲ ಹುಚ್ಚು ನನ್ ಮಗ, ಇಷ್ಟೊತ್ತು ಎಲ್ಗೋ ಹೊರಟಾನಲ್ಲಪ್ಪ. ಜಗನ್ನಾಥ್ ಕೊಲೆ ಬಗ್ಗೆ ಇನ್ವೆಸ್ಟಿಗೇಷನ್ಗೆ ಈ ಊರಿಗೆ ಬಂದಾಗ ಈ ಕೊಲೆಯಲ್ಲಿ ಸುಮಾರು ಜನರ ಕೈವಾಡ ಇದೆ ಅನಿಸಿತ್ತು. ನೀವೆಲ್ಲ ನೀಲಗಿರಿಮರದ ಬುಡ ಹೊಟ್ಟೆಗೆ ತೂರಿ ಜಗನ್ನಾಥ್ ಕೊಲೆ ಆಗಿದ್ದಾನೆ ಅನ್ಕೊಂಡ್ರಿ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಜಗನ್ನಾಥ್ ತಲೆಗೆ ಏಟು ಬಿದ್ದು ಸಾವಾಗಿದೆ ಅಂತ ರಿಪೋರ್ಟ್ ಇತ್ತು. ಹಾಗಾದ್ರೆ ಇನ್ಸ್ಪೆಕ್ಟ್ರೆ, ಮತ್ತೆ ಈ ಊರಿಗೆ ತಿರುಗಿ ಬಂದ ಜಗನ್ನಾಥ್ ಯಾರು? ಅವನು ಮನುಷ್ಯನ ದೆವ್ವನ? ಮತ್ತೆ ಅವನು ಎಲ್ಲಿ ಅಂತ ಒಂದು ಗೊತ್ತಿಲ್ಲ. ನಾನಿಲ್ಲೇ ಇದ್ದೀನಿ. ¶¶
ನಾನು ಜಗನ್ನಾಥ್ ಅಲ್ಲ ಜಗನ್ನಾಥ್ ಕೊಲೆಗಾರನ ಕಣ್ಣಡಿಯಾಗಿ ಬಂದಿರೋ ಸಿಬಿಐ ಆಫೀಸರ್ ಜಗದೀಶ್ ಜಗನ್ನಾಥ್ ಮಾಡಿರೋ ಅನ್ಯಾಯಕ್ಕೆ ಕರಿಯ ಅವನ ಮೇಲೆ ಸೇಟ್ ತೀರಿಸ್ಕೊಂಡ ಇನ್ಮೇಲೆ ನಿಮಗೆ ಜಗನ್ನಾಥ್ ಅನ್ನೋ ದೇವದ ಭಯನೇ ಇಲ್ಲ ಇದೆಲ್ಲ ನಾನೇ ಮಾಡಿದ ಪ್ಲಾನ್ ಜಗನ್ನಾಥ್ ಕೊಲೆಗಾರನನ್ನ ಹಿಡಿಯೋದು ಕಷ್ಟ ಅನಿಸಿದಾಗ ಮತ್ತೆ ಜಗನ್ನಾಥನ ಸೃಷ್ಟಿ ಮಾಡಿದ್ರೆ ಜನ ಹೆದರ್ತಾರೆ ಆಗ ನಿಜವಾದ ಕೊಲೆಗಾರ ಅವನನ್ನು ಪರೀಕ್ಷೆ ಮಾಡಕ್ಕೆ ಬಂದೇ ಬರ್ತಾನೆ ಅಂತ ನಿರ್ಧಾರ ಮಾಡಿದೆ ಇದಕ್ಕೆ ನಾನು ಮತ್ತು ಜಗದೀಶ್ ಇಬ್ರು ಯಾರಿಗೂ ಅನುಮಾನ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಂಡ್ವಿ ಒಟ್ಟಿನಲ್ಲಿ ಕೊಲೆಗಾರನ ಹಿಡಿಯೋದಕ್ಕೆ ಇಡೀ ಊನೇ ಬೀದಿಲ್ ಬಿಸಿದ್ರಿ ಅದ್ರೊಳಗು ಕರಿಯಾನೆ ಕೊಲೆಗಾರ ಅಂದ್ಮೇಲೆ ಎಲ್ಲ ವಿಚಿತ್ರ ಅನ್ಸುತ್ತೆ ನಾನು ಬರ್ತೀನಿ ನಮಸ್ಕಾರ